ಯುವರತ್ನ ಆದ್ಮೇಲೆ ಐದು ಸಿನಿಮಾ ಅಪ್ಪು ಅವ್ರದಿತ್ತು ಹೊಂಬಳಲ್ಲಿ. ಅಶ್ವಿನಿ ಆಂಟಿ ವಿಜಯ್ ಸರ್ ಹತ್ರ ಮಾತಾಡಿದಾರಂತೆ, ಉಗ್ರಂ 10 ಇಯರ್ಸ್ ಇಂಟರ್ವ್ಯೂ ಪ್ರಶಾಂತ್ ನೀಲ್ ಅವರು ಅದನ್ನ ಹೇಳಿದ್ದಾರೆ. ಸೊ ನಾವು ಹೇಗೆ ಅವಕಾಶ ತಗೋತೀವಿ ಅನ್ನೋದಲ್ಲ, ಅವಕಾಶ ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಇರುತ್ತೆ ಅಂತ. ಕನ್ಫ್ಯೂಷನ್ ಅಲ್ಲಿದ್ದೆ ನಾನು, ಯಾಕಂದ್ರೆ ಒಂದು ಸಿನಿಮಾ ಶೋರಿಲ್ ಮಾಡಿದ್ವಿ, ಆ ಟೇಕ್ ಆಫ್ ಆಗ್ಬೇಕಿತ್ತು, ಆಗ್ಲಿಲ್ಲ. ಸೊ ಅಪ್ಪು ಸರ್ ಘಟನೆ ಆಗ್ಬೋದು, ಅದನ್ನ ಹ್ಯಾಂಡಲ್ ಮಾಡೋ ರೀತಿ, ಅದರಿಂದ ಕುಟುಂಬ ರಿಕವರ್ ಆಗೋದು, ಅಂಡ್ ಅವರ ಫಾದರ್ ಇನ್ಸಿಡೆಂಟ್ ಆದಾಗ. ಸೊ ನಾವೆಲ್ಲ ಅಬ್ಸರ್ವ್ ಮಾಡಿದ್ರೆ ಅಷ್ಟು ಈಸಿ ಅಲ್ಲ. ನನ್ಗೆ ಅಂದ್ರೆ ಕರೆಕ್ಟ್ ಆಗಿ ನನ್ಗೆ ಎಲ್ಲಿ ಹೋಗ್ಬೇಕು ಅಂತ ದಾರಿ ಇಲ್ದೇ ಇರೋ ಟೈಮಲ್ಲಿ ಅವರು ತರ ದೇವ್ರ ತರ ಬಂದ್ರು, ವಿಜಯ್ ಸರ್ ಬಂದ್ಬಿಟ್ಟು ಸಿನಿಮಾ ಮಾಡೋಣ ಅಂದ್ರು, ನನ್ಗೆ ತುಂಬಾ ಖುಷಿ ಆಯ್ತು. ನೀವು ರಾಜ್ಕುಮಾರ್ ಇಂದ ಶುರು ಮಾಡಿದ್ರು, ಹೌದು ಸರ್. ಸಿನಿಮಾ ಗೆದ್ಮೇಲೆ ಎಲ್ರಿಗೂ ಬೋನಸ್ ಕೊಟ್ರು, KGF 1 ಅಲ್ಲಿ ಕೊಟ್ರು, KGF 2 ಅಲ್ಲಿ ಕೊಟ್ರು, ಕಾಂತಾರ ಕೊಟ್ರು. ಸೊ ತಮ್ಮ ಖುಷಿಯನ್ನು ತಮ್ಮ ಲಾಭವನ್ನು ಎಲ್ಲರ ಜೊತೆ ಹಂಚ್ಕೋತಾರೆ. ನನಗೆ ಅನ್ಸಿದ್ದು ಅಣ್ಣ ಸಿಕ್ಕಿದ್ರೆ ಅವನ್ ತರ ಅಣ್ಣ ಸಿಗ್ಬೇಕು. ಕ್ಯಾಮ್ರಾಗ ಏನ್ ಗೊತ್ತಿರುತ್ತೆ, ಯಾರ ಮಗ, ಯಾರ ಮನೆ, ಯಾವ ಭಾಷೆ, ಯಾವ ಜಾತಿ, ಕ್ಯಾಮ್ರಾಗ ಅದ್ ಗೊತ್ತಿರಲ್ಲ, ಅದನ್ನ ನೋಡೋ ಜನಕ್ಕೂ ಅದ್ ಗೊತ್ತಿರಲ್ಲ. ಸಿಕ್ಕಾಪಟ್ಟೆ ಬಿಸಿ, ಟೈಮೇ ಕೊಡ್ತಿರ್ಲಿಲ್ಲ, ನಿಜವಾಗ್ಲೂ ಕೊಡ್ತಿರ್ಲಿಲ್ಲ, ಟೈಮೇ ಸಿಗ್ತೇನೆ ನಾನು ಅನ್ಕೊಂತಿದ್ದ, ಏನಪ್ಪ ಸಿಗದೆ ಇಲ್ಲ, ಟೈಮೇ ಇಲ್ಲ ಅಂತ. ಮನೇಲಿ ಹುಟ್ಟಿರೋದು ಅವ್ರ ಪುಣ್ಯ, ಬಟ್ ಹಂಗನ್ಬಿಟ್ಟು ಅದು ಯಾವುದೇ ರೀತಿ ಮಾರ್ನಿಂಗ್ ಶೋ ಅವ್ರಿಗೆ ಅಷ್ಟೇ ತಾನೆ ಅದೆಲ್ಲ, ಒಂದ್ ಶೋ ಗೊತ್ತಾಗ್ಬಿಡುತ್ತೆ. ಸಿನಿಮಾ ಬಂದ್ಮೇಲೆ ಸಿನಿಮಾನೇ ಮಾತಾಡ್ಬೇಕು, ಬೇರೆ ಏನು ವರ್ಕ್ ಆಗಲ್ಲ. ಆಮೇಲೆ ಅದ್ರ ಟ್ರೈಲರ್ ಅಲ್ಲೂ ಜನ ಅದನ್ನ ನೋಡಿದ್ದಾರೆ, ಮೆಚ್ಚಿದ್ದಾರೆ. ಟ್ರೈಲರ್ ಮೆಚ್ಚಿದವ್ರಿಗೆ, ಟ್ರೈಲರ್ ಇಷ್ಟ ಆದವ್ರಿಗೆ 100% ಸಿನಿಮಾನು ಇಷ್ಟ ಆಗುತ್ತೆ. 4 ಗೋಡೆ ಮಧ್ಯೆ ನಡೆಯೋ ಸಂಬಂಧಗಳ ಸಂಘರ್ಷ ಈ ಸಿನಿಮಾ. ನಮ್ಮ ಬದುಕಿಗೆ ಸಮಸ್ಯೆನೇ ನೀನು, ಇಳಿಯುತ್ತೆ ನಿನ್ ದುರಂಕಾರ, ಇಳಿಯುತ್ತೆ. ಸಖತ್ ಖುಷಿಯಾಗಿದೆ, ಫುಲ್ ಕ್ಯೂರಿಯಾಸಿಟಿ ಇದೆ, ಆಂಗ್ಸೈಟಿ ಇದೆ, ಭಯ ಆಗ್ತಿದೆ. ನೀವು ದಾಟಿರೋದು ಬ್ಲಡ್ ಲೈನ್, ರಕ್ತ ಹರತೆ ಹರಿಯುತ್ತೆ. ಮತ್ತು ಅವರು ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಏನಿಟ್ಟಿರ್ತಾರಲ್ಲ, ಅದು ಸುಳ್ಳಾಗಲ್ಲ. ಗೆದ್ದವನ್ನ ಮಟ್ಟ ಹಾಕೋಕೆ ಹೆಂಗೊಂದು ಗುಂಪು ಇರ್ತೈತೋ, ಹಂಗೆ ಗೆಲ್ತಾನೆ ಅನ್ನೋನ ಮಟ್ಟ ಹಾಕೋಕೆ ಒಂದು ಪಂಗಡ ಇರ್ತೈತಿ. ಯಾವತ್ತೂ ಹೊಡೆದಿಲ್ಲ, ಯಾವತ್ತೂ ಹೊಡೆದಿಲ್ಲ, ಯಾವತ್ತೂ ಬೈದಿಲ್ಲ. ಏನಿದ್ರೂ ನಮ್ಮಪ್ಪ ಏನು ಮಾಡ್ತಿದ್ರಂದ್ರೆ, ಏನೇ ಒಂಚೂರು ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಇದ್ರೆ ಅವ್ರು ಮಾತು ಬಿಡ್ತಾ ಇದ್ರು. ಸಾರಿಯಪ್ಪ. ನಮ್ದ್ರ ನಮ್ ತಂದೆ ತುಂಬಾ ಇಂಟ್ರೋವರ್ಟ್, ನಮ್ ಮುಂದೇನು ನಮ್ ಬಗ್ಗೆ ಮಾತಾಡಲ್ಲ, ಎಲ್ಲ ಮೂರನೇ ಅವ್ರ ಮುಂದೆ. ಜನರಲ್ ಆಗಿ ಅಪ್ಪಂದ್ರ ಹಂಗೆ, ಬೇರೆಯವ್ರ ಮುಂದೆ ಹೋಗಲ್ಲ, ಮಕ್ಳ ಮುಂದೆ ಏನು ಮಾತಾಡಲ್ಲ, ಬರೀ ಮೈನಸ್ಗಳು ತಪ್ಪುಗಳನ್ನೇ ಮಾತಾಡ್ತಾರೆ. ನಾವೇನೋ ಸ್ವಲ್ಪ ದುಡಿಯಕ್ ಶುರು ಮಾಡಿದಾಗ ಸ್ಟ್ರೆಸ್ ದುಡಿತಾ ಇದೀವಿ, ನಮ್ಗೊಂದು ಹೋಲ್ಡ್ ಇದೆ ಅನ್ಕೊಂಡ್ಬಿಡ್ತೀವಿ. ನಾವು 30 ವರ್ಷದಿಂದ ಮನೆ ನೋಡ್ಕೊಂಡವನೆ ಯಾವತ್ತು ಮಾತಾಡಿಲ್ಲ, ಇನ್ ನಾವು ಮಾತಾಡಕ್ ಆಗಲ್ವಲ್ಲ. ಒಂದು ತಿಂಗಳಿಂದ ದುಡಿತಾರೋ ನಿನ್ಗೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ಮೇಲೆ 30 ವರ್ಷದಿಂದ ಈ ಮನೆ ನೋಡ್ಕೋತಾ ಇದಾರೆ, ಅವ್ರು ಕೋಪ ಬರ್ತಿದ್ರಲ್ಲಿ ತಪ್ಪ. ಈ ಕತೆಗೆ ಅಡಾಪ್ಟ್ ಮಾಡೋ ತರ ಒಂದು 4-5 ಫೋಟೋ ಶೂಟ್ ಮಾಡಿದ್ವಿ. ಸ್ಟೂಡೆಂಟ್ ಆಗೂ ಕಾಣಬೇಕು, ಅಗ್ರೆಸಿವ್ ಆಗೂ ಕಾಣಬೇಕು, ಮೆಚೂರ್ಡ್ ಆಗೂ ಕಾಣಬೇಕು. ಯಾಕಂದ್ರೆ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಆ ಮೆಚುರಿಟಿ ಇದೆ. ಲೈಟರ್, ಲೈಟರ್ ಸ್ಮಾರ್ಟ್. ಆ ಮೂರನ್ನು ತೂಗುವಂತ ಒಂದು ಲುಕ್ಗೆ ಫೈನಲೈಸ್ ಮಾಡಿದ್ವಿ. 4-5 ಫೋಟೋಶೂಟ್ ಆದ್ಮೇಲೆ, ಲುಕ್ ಟೆಸ್ಟ್ ಆದ್ಮೇಲೆ ಲಾಕ್ ಮಾಡಿದಂತ ಲುಕ್ ಇದು. ಸುಮ್ಮನೆ ಬಂದೋನಲ್ಲ, ಸುಮ್ಮನೆ ಹೋಗೋನಲ್ಲ, ಸುಮ್ಮನೆ ಕೂರೋದಿಲ್ಲ ರಾಜ. ಅಂದ್ರೆ ನಾವ್ ಏನೇ ದುಡಿರ್ಲಿ, ಏನೇ ಮಾಡ್ಲಿ, ತಾಯಿ ತಂದೆ ತರ ನಾವ್ ಮಿರರ್ ಆಗಿರಕ್ ಆಗಲ್ಲ. ಅವ್ನ ಹಿಂದೆ ಏನಾದ್ರೂ ಇಟ್ಟಿದ್ದೀರಾ? ಇಲ್ಲ, ಅವರು ಒಂದ್ 3-4 ದಿನ ಡೆಲಿವರಿ ಬಾಯ್ ಜೊತೆ ಹೋಗಿದ್ದಾರೆ. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗ್ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗ್ ಬೆಲೆನೇ ಇಲ್ಲ. ಒಂದ್ 2-3 ದಿವಸ ಸುಮಾರು ಮನೆಗೆ ಹೋಗಿ ಆರ್ಡರ್ ಪಿಕ್ ಮಾಡೋದಿಂದ ಪಿಕ್ ಡೆಲಿವರಿ ಕೊಡೋದು, ನೋ ಕಾಂಟ್ಯಾಕ್ಟ್ ಡೆಲಿವರಿ ಅಂತ ಮೆನ್ಷನ್ ಮಾಡೋದು ಕಾಣಲ್ವಾ? ಡೆಲಿವರಿ ಬಾಯ್ಸ್ ಗಾಡಿನ ಒಳಗಡೆ ಬಿಡ್ಬೇಡ್ರೆ. ಅಂಡ್ ನಾವು ಹೋಗ್ಬೇಕಂದ್ರೆ ಒಂದ್ಸತಿ ಮಳೆ ಬಂತು, ಜಾಸ್ತಿ ಬರಲ್ಲ, ಲೈಟ್ ಆಗಿ ಬಂತು. ನನ್ಗೆ ಅಚೂರು ಮಳೆಗೇನೆ ಅನಿಸ್ತಾ ಇತ್ತು, ಅಂದ್ರೆ ಹೆಂಗೆ ಊಟ ಹೆಂಗ್ ಇಟ್ಕೊಬೇಕು, ಒದ್ದೆ ಆಗ್ಬಾರ್ದು ಅಂತ ಹಿಂಗ್ ಮುಚ್ಚಿಕೊಂಡಿದ್ದೆ. ಮೇಡಮ್ ಇನ್ನು 10 ಮಿನಿಟ್ಸ್ ಆಗುತ್ತೆ. ಬಟ್ ಅವಾಗಲೇ ಯೋಚನೆ ಬಂತು ಅಂದ್ರೆ ಸಾಕಷ್ಟು ಎಷ್ಟೋ ಮಳೆ ಇರುತ್ತೆ, ಮಳೆ ಬಂದಾಗೆಲ್ಲ ಆರ್ಡರ್ನೆಲ್ಲ ನಮ್ಗೆ ಕರೆಕ್ಟ್ ಟೈಮ್ಗೂ ತಂದುಕೊಟ್ಟಿದ್ದಾರೆ. ಕೆಲವು ಸತಿ ನಮಗೆ ಅನಿಸ್ಬಿಡುತ್ತೆ ಲೇಟ್ ಗೀಟ್ ಆದರೆ ಏನಿಷ್ಟು ಲೇಟ್ ಮಾಡಿದೆ, ಬಟ್ ನಾವು ಅವ್ರ ಪರಿಸ್ಥಿತಿಯಿಂದ ನಾವು ಯೋಚನೆ ಮಾಡಲ್ಲ. ಇಂಜಿನಿಯರಿಂಗ್ ಓದಿನೂ ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಇರಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರುತ್ತೆ. ಹೋದ ವರ್ಷ ಮಾರ್ಚ್ ನಾವು ಶೂಟಿಂಗ್ ಶುರು ಮಾಡಿದ್ವಿ, ಆ್ಯಂಡ್ ಈಗ ಮಾರ್ಚಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನೀವು ಆಡಿದ್ದೆ ಆಟ ಅನ್ಕೊಂಡ್ರ, ನೀವು ದಾಟಿರೋದು ಬ್ಲಡ್ ಲೈನ್, ರಕ್ತ ಹರತೆ ಹರಿಯುತ್ತೆ. ಹೆಸರು ನೆನಪಿದೆಯಲ್ಲ.
ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಲಜ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಯುವ ಸಿನಿಮಾದ ನಿರ್ದೇಶಕರು ಹಾಗೂ ನಾಯಕ ನಟ ಇದ್ದಾರೆ. ಯಾರು ಅಂತ ನಿಮ್ಗೇನು ಇಂಟ್ರೊಡಕ್ಷನ್ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ಸೊ ಅವರೇ ನಿಮ್ಗೆ ಗೊತ್ತಿದೆ. ಸೊ ಅವ್ರನ್ನ ಮಾತಾಡಿಸ್ದ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಸರ್ ನಮಸ್ತೆ. ಕರೆಕ್ಟ್, ನಮಸ್ಕಾರ. ಸೊ ಇಂಟ್ರೊಡಕ್ಷನ್ ಬೇಡ, ಯಾಕಂದ್ರೆ ಆಲ್ರೆಡಿ ನೀವಿಬ್ಬರ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಸರ್ ಬಗ್ಗೆ ಅಂತೂ ಗೊತ್ತಾಗಿದೆ, ನಿಮ್ಮ ಬಗ್ಗೆ ಆಲ್ರೆಡಿ ಟಾಕ್ ಶುರು ಆಗಿದೆ. ಸೊ ಹೇಗಿದೆ ಈ ಒಂದೊಂದು ರೆಸ್ಪಾನ್ಸ್, ನಿಮ್ಗೆ ಏನು ಅನಿಸ್ತಾ ಇದೆ? ರಿಲೀಸ್ ಇವಾಗ ಇನ್ನು ತುಂಬ ಹತ್ರ, 5 ದಿವಸ ಇದೆ. ಸಖತ್ ಖುಷಿ ಆಗಿದೆ, ಫುಲ್ ಕ್ಯೂರಿಯಾಸಿಟಿ ಇದೆ, ಆಂಗ್ಸೈಟಿ ಇದೆ, ಭಯ ಆಗ್ತಿದೆ, ಎಲ್ಲ ತರ ಭಯ ಆಗ್ತಿದೆ. ಒಂದು ಪವರ್ ಇದೆ ನಿಮ್ಮಲ್ಲಿ, ಒಂದು ಎಸ್ ಯುವ ಬ್ಲಡ್ ಲೈನ್ ಡಾಟ್ ಬರ್ಬೇಡ ಅನ್ನೋದು ಏನೋ ಒಂದು ಪವರ್ ಇತ್ತು ಸರ್. ಬರೀ ಕ್ಯಾರೆಕ್ಟರ್ ಎಲ್ಲ ನಾ ಹೇಳೋದಲ್ಲಪ್ಪ. ನನ್ ಇಂಟರ್ವ್ಯೂ ಬರ್ಬೇಕಾದ್ರೆ ಒಂದು ಭಯ ಇತ್ತು, ಅಂದ್ರೆ ಲೈಕ್ ಶಿವಣ್ಣದ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ್ಲೂ ನಂಗೆ ಅಷ್ಟು ಭಯ ಇತ್ತು. ಅದು ಈಗ ಭಯ ಮೇ ಬಿ ಬಂತದ್ದು. ಪ್ಲೀಸ್ ಭಯ ಪಡಬೇಡಿ, ನಾನೇನು ಮಾಡಲ್ಲ. ಬಟ್ ತುಂಬಾ ಖುಷಿ ಆಗ್ತಿದೆ ರಿಲೀಸ್ ಇವಾಗ ಆಗ್ತಿರೋದು ಸಿನಿಮಾ. ಸಖತ್ ವೇಟ್ ಮಾಡ್ತಿದ್ದೀನಿ ನಾನು, ಜನ ಏನಂತಾರೆ, ಏನ್ ಇಷ್ಟಪಡ್ತಾರೆ, ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ ವೇಟ್ ಮಾಡ್ತಾ ಇದ್ದೀರಾ? ಖಂಡಿತ ವೇಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ನಿಮಗೆ ಇದು ಇವ್ರ ಜೊತೆ ಹೊಸ ಸಿನಿಮಾ, ಸೊ ದೊಡ್ಡ ಮನೆ ಜೊತೆ ಒಂದು ಅವಿನಾಭಾವ ಸಂಬಂಧ ಇದೆ. ಸೊ ಹೇಗೆ ಹೇಗಿದೆ ಸರ್ ರೆಸ್ಪಾನ್ಸ್? ಅದು ಕಾಲರ್ ಎತ್ತಿ ಮಾತಾಡುವಷ್ಟು, ಅಂದ್ರೆ ಎಲ್ಲರಿಗೂ ಹೇಳಿದಿರಾ ಕಾಲರ್ ಎತ್ತಿ, ಅಪ್ಪು ಸರ್ ಫ್ಯಾನ್ಸ್ ಇರ್ಬೋದು ಎಲ್ಲಾ ಫ್ಯಾನ್ಸ್ ಮಾತಾಡ್ಬೋದು ಅಂತ ಹೇಳಿದಿರಾ. ಓಪನ್ ಸ್ಟೇಜ್ ಅಲ್ಲಿ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಇದೆ? ಅಂದ್ರೆ ಕಾನ್ಫಿಡೆನ್ಸ್ ಅಂದ್ರೆ ಔಟ್ಪುಟ್ ನೋಡಿ ಬಂದಂತ ಒಂದು ನಂಬಿಕೆ, ಮತ್ತು ಅವರು ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿರ್ತಾರಲ್ಲ, ಅದು ಸುಳ್ಳಾಗಲ್ಲ. ಅಂದರೆ ನಮ್ಮ ಇಡೀ ತಂಡ ಅದಕ್ಕೆ ಭದ್ರ ಕೆಲಸ ಮಾಡಿದ್ದೀವಿ. ಸೊ ಸಿನಿಮಾ 100% ಅವ್ರನ್ನ ಡಿಸಪಾಯಿಂಟ್ ಮಾಡಲ್ಲ. ಅದು ಒಂದು ಟೀಮ್ಗೆ ಇರಲೇಬೇಕು ಆ ಕಾನ್ಫಿಡೆನ್ಸ್. ಅದಿಲ್ಲ ಅಂದರೆ ಜನಕ್ಕೆ ಆ ಕಾನ್ಫಿಡೆನ್ಸ್ ಹುಟ್ಟಲ್ಲ. ಆಮೇಲೆ ಅದ್ರ ಟ್ರೈಲರಲ್ಲೂ ಜನ ಅದನ್ನು ನೋಡಿದ್ದಾರೆ, ಮೆಚ್ಚಿದ್ದಾರೆ. ಟ್ರೈಲರ್ ಮೆಚ್ಚಿದವ್ರಿಗೆ, ಟ್ರೈಲರ್ ಇಷ್ಟ ಆದವ್ರಿಗೆ 100% ಸಿನಿಮಾನೂ ಇಷ್ಟ ಆಗುತ್ತೆ. ಯಾಕಂದರೆ ಸಿನಿಮಾಲಿರೋ ಗ್ಲಿಮ್ಸ್ನೇ, ಆ ಮೂಡ್ನೇ, ಆ ಒಂದು ಸ್ಟೋರಿ ಲೈನ್ನೇ ನಾವು ಟ್ರೈಲರ್ಲ್ಲಿ ಹಾಕಿರೋದು. ಸೂಪರ್. ಆಕ್ಚುಲಿ ಸಂತೋಷ್ ಸರ್ ಬಗ್ಗೆ ಮಾತಾಡ್ಬೇಕು, ನಿಮ್ ಫಸ್ಟ್ ಸಿನಿಮಾಯಿಂದಲೂ ಪ್ರತಿಯೊಂದನು ಒಂದು ಮೆಸೇಜ್ ಇಟ್ಕೊಂಡೇ ಬಂದಿದ್ರ ಸಿನಿಮಾದಲ್ಲಿ. ಒಂದು ಲವ್ ಇರ್ಬೋದು, ಅಪ್ಪ ಮಗಂದು ಬಾಂಧವ್ಯ ಇರ್ಬೋದು, ರಾಮಚಾರಿ, ಆಮೇಲೆ ಯುವರತ್ನ ಇರ್ಬೋದು, ಆಮೇಲೆ ರಾಜ್ಕುಮಾರ್ದಲ್ಲಿ ಅನಾಥರ ಬಗ್ಗೆ ತೋರಿಸಿ, ಅಂದ್ರೆ ಒಂದು ಬಾಂಡಿಂಗ್ ಬಿಟ್ಟು ಹೋಗ್ತಾ ಇರೋದು, ಅನಾಥ ಭಾವನೆ ಕಾಡುವಂಥದ್ದು, ಅಥವಾ ವಯಸ್ಸಾದ ಹಿರಿಯ ನಾಗರಿಕರು ಬಿಟ್ಟು ಹೋಗ್ತಾ ಇರೋಂಥದ್ದು ಮಕ್ಕಳುಗಳು, ಅದ್ರ ಬಗ್ಗೆ ತೋರಿಸಿದ್ರ. ಅಂಡ್ ಈ ಸಿನಿಮಾಲ್ಲೂ ಅದೊಂದು ಬಾಂಡಿಂಗ್ ತೋರಿಸಿದ್ರ. ಪ್ರತಿ ಸಿನಿಮಾಲ್ಲೂ ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಇರ್ಬೋದು, ಎಷ್ಟೋ ಜನಕ್ಕೆ ಮದುವೆ ಹೆಣ್ಣು ಕೊಡಲ್ಲ, ಆ ಒಂದು ಮೆಸೇಜ್ ನ ತುಂಬಾ ಸೂಕ್ಷ್ಮವಾಗಿ ತೋರಿಸಕ್ ಹೊರಟಿದ್ರ ಎಲ್ಲಾ ಸಿನಿಮಾ. ಈ ಸಿನಿಮಾಲ್ ನೀವ್ ಏನ್ ತೋರಿಸಕ್ ಹೊರಟಿದ್ರ ಸರ್? ಇದರಲ್ಲಿ ಒಂದು 4 ಗೋಡೆ ಮಧ್ಯೆ ನಡೆಯೋ ಸಂಬಂಧಗಳ ಸಂಘರ್ಷ ಈ ಸಿನಿಮಾ. ಒಂದು ತಂದೆ ಮಗನ ಮಧ್ಯೆ ನಡೆಯೋ ಸಂಘರ್ಷ, ಮತ್ತು ಬದುಕಿನ ಜೊತೆ ನಮಗ್ ನಡೆಯೋ ಸಂಘರ್ಷ, ಕಷ್ಟಗಳನ್ನ ನಾವು ಹೇಗೆ ಎದುರಿಸ್ತೀವಿ ಅನ್ನೋ ಒಂದು, ಕಷ್ಟಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋ ಒಂದು ಛಲ ದೃಢತೆ, ಅದ್ರ ಸುತ್ತ ನಡೆಯುವಂಥ ಸಿನಿಮಾ. ಸಂಬಂಧಗಳ ಸಂಘರ್ಷನೇ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ರಿಲೇಷನ್ಶಿಪ್ಸ್ ಇಸ್ ಯುವ. ಓಕೆ, ಯುವ ಹೇಗೆ ಸ್ಟಾರ್ಟ್ ಆಯಿತು ಸರ್ ನಿಮ್ಮ ಬದುಕಲ್ಲಿ? ಹಿಂಗೆ ಇದು ಕನೆಕ್ಷನ್ ಸಿಕ್ತು ನಿಮಗೆ ಸಿನಿಮಾ? ನಂದು ಸಿನಿಮಾ ಜರ್ನಿ ಅಂದರೆ ಕನ್ಫ್ಯೂಷನ್ ಅಲ್ಲಿದ್ದೆ ನಾನು. ಯಾಕಂದ್ರೆ ಒಂದು ಸಿನಿಮಾ ಸ್ಟೋರಿಲಿ ಮಾಡಿದ್ವಿ, ಆ ಟೇಕ್ ಆಫ್ ಆಗಬೇಕಿತ್ತು, ಆಗಲಿಲ್ಲ. ಆ್ಯಂಡ್ ನನಗೂ ಗೊತ್ತಿಲ್ಲ ಏನು ಇರುತ್ತೆ ನೆಕ್ಸ್ಟು, ಯಾವ ಥರ ಸಿನಿಮಾ ಮಾಡೋದು, ಯಾರು ಬರ್ತಾರೆ ಅನ್ನೋ ಆ ಡೌಟಲ್ಲೇ ಇದ್ದೆ ನಾನು. ಬಟ್ ಏನಾಯಿತು, ಅಶ್ವಿನಿ ಆಂಟಿ ವಿಜಯ್ ಸರ್ ಹತ್ರ ಮಾತಾಡಿದ್ರಂತೆ. ಮಾತಾಡಿ ಈ ಥರ ಯುವನ ಲಾಂಚ್ ಮಾಡಬೇಕು ನೀವು ಅಂತ. ಆ್ಯಂಡ್ ಸುಮಾರು ಸತಿ ನಮ್ಮ ಚಿಕ್ಕಪ್ಪನೂ ಹೇಳಿದ್ರಂತೆ ಅವ್ರ ಹತ್ರ ಮುಂಚೆಯಿಂದನೂ, ಗುರು ಸಿನಿಮಾ ಮಾಡಿ, ಅವನ್ನ ಲಾಂಚ್ ಮಾಡಿ ಅಂತ. ಸೊ ಅದು ವಿಜಯ್ ಸರ್ ಮೈಂಡಲ್ಲಿತ್ತು. ಸೊ ಸಿಚುವೇಶನಲ್ಲಿ ನನ್ನ ಹತ್ರ ಬಂದರು, ಮಾತಾಡಿದ್ರು. ಆ್ಯಂಡ್ ನನಗೆ ಅಂದರೆ ಕರೆಕ್ಟಾಗಿ ನನಗೆ ಎಲ್ಲಿ ಹೋಗಬೇಕು ಅಂತ ದಾರಿ ಇಲ್ಲದೆ ಇರೋ ಟೈಮಲ್ಲಿ ಅವರು ಥರ ದೇವ್ರ ಥರ ಬಂದರು, ವಿಜಯ್ ಸರ್ ಬಂದ್ಬಿಟ್ಟು ಸಿನಿಮಾ ಮಾಡೋಣ ಅಂದರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ನಾನು ವಿಜಯ್ ಸರ್ ಎಲ್ಲ ಮಾತಾಡಿ, ಸಂತೋಷ್ ಸರ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಅವ್ರ ಹತ್ರ ಮಾತಾಡೋಣ ಅಂದ್ಕೊಂಡ್ವಿ. ಆ ಟೈಮಲ್ಲಿ ಸರ್ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಸೊ ವಿಜಯ್ ಸರ್ ಹೋಗಿ ಮಾಡಿ ಈ ಥರ ಲಾಂಚ್ ಮಾಡಬೇಕು ಅಂದರು. ಸರ್ ಕೆಲವು ದಿವಸ ಯೋಚನೆ ಮಾಡಿ ಡೆಫಿನೆಟ್ಲಿ ಮಾಡೋಣ, ಒಂದು ಥಾಟ್ ಇದೆ, ಬಟ್ ಇನ್ನೂ ಸ್ಕ್ರಿಪ್ಟ್ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ಕೂತ್ಕೊಂಡು ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಶುರು ಮಾಡಿದೆ. ಸೊ ಸುಮಾರು 8 ತಿಂಗಳು ಕೂತ್ಕೊಂಡು ಯಾವ್ದು ಸರಿ ಇರುತ್ತೆ ಸರಿ ಇರಲ್ಲ ಎಲ್ಲ ಕೂತ್ಕೊಂಡು ಅವ್ರದ್ದು ಒಂದು ಥಾಟ್ ಇರೋದನ್ನ ಡೆವಲಪ್ ಮಾಡಿಕೊಂಡು ಕರೆಕ್ಟಾಗಿ ಲಾಂಚ್ ಸಬ್ಜೆಕ್ಟ್ ಯಾವ ಥರ ಮಾಡಬೇಕು ಅಂತ ಇಡೀ ಸ್ಕ್ರಿಪ್ಟ್ ಡೆವಲಪ್ ಆಯಿತು. ಡೆವಲಪ್ ಆಗಿ ಹೋದ ವರ್ಷ ಮಾರ್ಚ್ ನಾವು ಶೂಟಿಂಗ್ ಶುರು ಮಾಡಿದ್ವಿ. ಅಂಡ್ ಈಗ ಮಾರ್ಚ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಫಾಸ್ಟ್ ಆಗಿ ಮುಗಿದಿದ್ದು ಸಿನಿಮಾ ಅನ್ಸುತ್ತಲ್ಲ, 4.5 ತಿಂಗಳಲ್ಲಿ ಶೂಟಿಂಗ್ ಮುಗಿದೋಯ್ತು. ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಡಬ್ಬಿಂಗ್, ಸಿಜಿ, ಬ್ಯಾಕ್ ಗ್ರೌಂಡ್ ಸ್ಕೋರ್, ಒಂದು ಹಾಡ್ ಮಾತ್ರ ಉಳಿಸ್ಕೊಂಡಿದ್ವಿ.
ಅದನ್ನ ಫೆಬ್ರವರಿಲಿ ಮಾಡಿದ್ವಿ. ಅಷ್ಟು ಬಿಟ್ಟರೆ ಮಿಕ್ಕಿದ ಶೂಟಿಂಗ್ ಎಲ್ಲ ಅಕ್ಟೋಬರ್ 15ಕ್ಕೆ ಮುಗಿದೋಗಿತ್ತು. ಸರ್ ಅದು ಹೇಗೆ ಒಬ್ಬನೇ ಶಿವ ಒಬ್ಬನೇ ಇವ ಆ ಸಾಂಗ್ ಹೆಂಗ್ ಹುಟ್ಟಿತು ಸರ್? ಅದು ಅಂದ್ರೆ ಅದೊಂದು ಅಜನೀಶ್ ಅವರ ಕಂಪೋಸಿಂಗ್ ಅಲ್ಲಿ ಹುಟ್ಟಿದಂಥದ್ದು. ಅಂದ್ರೆ ಒಂದು ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡುವಾಗ ಲೌಡ್ ಆಗಿರ್ಬೇಕು ಅದು, ಯಾಕಂದ್ರೆ ಕತೆ ಎಲ್ಲ ಅಷ್ಟು ಅಗ್ರೆಸಿವ್ ಕ್ಯಾರೆಕ್ಟರ್. ಸೊ ಆ ಥರ ಹುಟ್ಟಿದಂಥ ಹಾಡದು. ಓಕೆ, ಈ ಕತೆ ನಿಮಗೆ ಹೆಂಗೆ ಎಲ್ಲಿಂದ ಯಾವ್ದಾದ್ರು ಒಂದು ವಿಷಯದಲ್ಲಿ ಸ್ಪಾರ್ಕ್ ಆಗಿರಬೇಕು, ಎಲ್ಲಿ ಕನೆಕ್ಷನ್ ಆಯಿತು ನಿಮಗೆ ಈ ವಿಷಯ? ಅಂದರೆ ನಾವು ಜನರಲ್ಲ ಹೇಳ್ತೀವಲ್ಲ, ಸ್ಕೂಲು ಕಾಲೇಜಲ್ಲಿ ಕಲಿದೇ ಇರೋನಿಗೆ ಬದುಕು ಕಲಿಸುತ್ತೆ ಅಂತ. ಆ ಥರ ಒಂದು ಅಗ್ರೆಸಿವ್ ಆಗಿರೋ ಒಬ್ಬ ಹುಡುಗನ್ನ ಒಂದು ಸುತ್ತಮುತ್ತಲಿನ ಸನ್ನಿವೇಶಗಳು ಯಾವ ಥರ ಟೆಸ್ಟ್ ಮಾಡುತ್ತೆ, ಸುತ್ತಮುತ್ತಲಿನ ಪಾತ್ರಗಳು ಹೇಗೆ ಟೆಸ್ಟ್ ಮಾಡುತ್ತೆ, ಮನೆಯವರು ಹೇಗೆ ಟೆಸ್ಟ್ ಮಾಡ್ತಾರೆ, ಮತ್ತು ಬದುಕು ಯಾವ ಥರ ಟೆಸ್ಟ್ಗಳನ್ನ ಕೊಡುತ್ತೆ ಅನ್ನೋದು ಒಂದು, ಅದೊಂದು ನನಗೊಂದು ಕಾಮನ್ ಮ್ಯಾನ್ ಒಂದು ಮಾಮೂಲು ಕಾಲೇಜ್ ಹುಡುಗನ ಮೇಲೆ ಒಂದು ಕಾಲೇಜಿಂದ ಇದು ಕಾಲೇಜ್ ಅಂದರೆ ಎಕ್ಸಾಕ್ಟ್ ಕಾಲೇಜ್ ಸ್ಟೋರಿ ಅಲ್ಲ, ಕಾಲೇಜ್ ಮುಗಿಯೋ ಕೊನೆಯ ಸೆಮಿಸ್ಟ್ರಲ್ಲಿ ನಡೆಯೋ ಬದುಕಿನ ಎಡ್ಜಲ್ಲಿ, ಕಾಲೇಜಿನ ತುದಿ ಮತ್ತು ಬದುಕಿನ ಎಂಟ್ರೀಲಿ ಇರುವಂಥ ಒಂದು ಫೇಸಲ್ಲಿ ನಡೆಯೋ ಕತೆ. ಸೊ ಒಂದು ದ್ವಂದ್ವ ಇರುತ್ತಲ್ಲ, ನೆಕ್ಸ್ಟ್ ಏನು, ನಾಳೆ ಏನು, ಹೇಗೆ ಅಂತ ಅಂತ ಹಂಗೆ ಶುರು ಆಗೋ ಒಂದು ಪಾತ್ರ. ಸೊ ಕಾಲೇಜ್ ಲೈಫ್ ಮುಗ್ದೋಗಿದೆ, ಮುಗ್ದೋಗ್ತಾ ಇದೆ, ಬದುಕು ಶುರು ಆಗ್ತಾ ಇದೆ, ಆ ಎಡ್ಜಲ್ಲಿರೋ ಒಂದು ಮನಸ್ಥಿತಿನ ಹೇಳಕ್ಕೆ ಹೊರಟಂಥ ಕತೆ ಇದು. ಅಲ್ಲಿಂದ ಅದರದೇ ಆದಂಥ ಅದು ಶೇಡ್ಗಳು ಡೆವಲಪ್ಮೆಂಟ್ಸ್ ಆಗಿ ಒಂದು ಯುವ ಆಗಿ ಇವತ್ತು ನಿಂತಿದೆ. ಸರ್ ಸರ್ ಅಷ್ಟೊಂದು ಅಗ್ರೆಸಿವ್ ಸರ್ ರಿಯಲ್ ಲೈಫಲ್ಲಿ ನೀವೇನಾದರೂ? ನಿಮ್ಗೆ ಅನ್ಸುತ್ತಾ? ಗೊತ್ತಿಲ್ಲ ನನಗೆ ಸರ್, ನನಗೆ ಆಕ್ಚುಲಿ ಆ ವಿಷಯ ಕೇಳ್ಬೇಕು ನಾನು. ಆಕ್ಚುಲಿ ಅಣ್ಣವ್ರ ಫ್ಯಾಮಿಲಿ ಅಥವಾ ದೊಡ್ಡ ಮನೆ ಅಥವಾ ಶಿವಣ್ಣ ಅಪ್ಪು ಸರ್ ಎಲ್ಲ ಹೊರತುಪಡಿಸಿ, ರಾಘವೇಂದ್ರ ರಾಜ್ಕುಮಾರ್ ಸರ್ ಇರ್ಬೋದು, ಎಲ್ಲ ಹೊರತುಪಡಿಸಿ ನೀವಿಬ್ರು ಯುವ ಅನ್ನೋದು ಮಾತ್ರ ನಮಗೆ ಗೊತ್ತು ಅಥವಾ ಜನಕ್ಕೆ ಗೊತ್ತು. ವಾಟ್ ಈಸ್ ಯುವ ಆ್ಯಕ್ಚುಲಿ ಅಂದರೆ ನಿಮ್ಮ ನೀವು ಓದಿದ ಬಾಲ್ಯ ಎಲ್ಲ ಕಳೆದಿದ್ದಿಲ್ಲಿ, ಅದರಿಂದ ಒಂದಷ್ಟು ಮಾಹಿತಿ ಹಂಚ್ಕೊಬೋದು ಸರ್? ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ನಾನು ಆದಷ್ಟು ನಿಜ ಇಲ್ಲ, ನನ್ನ ಪರ್ಸನಲ್ ಲೈಫ್ ತುಂಬಾ ಪ್ರೈವೇಟ್ ಆಗಿಟ್ಟಿದ್ದೀನಿ. ಏನ್ ನೋಡ್ತೀರಾ ಅಷ್ಟೇ, ಯುವ ಏನ್ ನೋಡ್ತೀರಾ ಅಷ್ಟೇ. ಓಕೆ, ಯುವ ಸ್ಕೂಲ್ ಕಾಲೇಜ್ ಎಲ್ಲ ಇಲ್ಲಿ ಸರ್ ನೀವು ಮಾಡಿ? ಇಲ್ಲ ಅಂದ್ರೆ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಸೇಂಟ್ ಜೋಸೆಫ್ಸ್ ಅಲ್ಲಿ ಕಾಲೇಜ್ ಸೈನ್ಸ್ ಓದ್ದೆ, ಅಂಡ್ ಆರ್ಕಿಟೆಕ್ಚರ್ ಕಂಪ್ಲೀಟ್ ಮಾಡಿದ್ದೀನಿ. ಆರ್ಕಿಟೆಕ್ಚರ್ ಬ್ಯಾಚುಲರ್ಸ್ ಇದೆ ನನ್ನ ಹತ್ರ. ಅಂಡ್ ಎಜುಕೇಷನ್ ಮುಗಿದ ನಂತರ ನಾನು ಫಿಲಮ್ಸ್ ಅಂತ ಸ್ಪೆಸಿಫಿಕ್ ಆಗಿ ಪ್ರಿಪ್ರೇಷನ್ ಶುರು ಮಾಡಿ ಬಾಂಬೆಗೆ ಹೋಗಿದ್ದೆ. ಬಾಂಬೆಲಿ ಒಂದು ವರ್ಷ ಇದ್ದೆ, ಅಲ್ಲಿ ಫೈಟ್ಸು ಡಾನ್ಸು ಆ್ಯಕ್ಟಿಂಗ್ ಕಲಿತು ಕೊನೆಗೆ ಇಲ್ಲಿ ಬೆಂಗಳೂರು ಬಂದು ಇಲ್ಲಿರೋ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿ, ಆ್ಯಂಡ್ ನಮ್ಮ ಪ್ರೊಡಕ್ಷನಲ್ಲಿ 2 ಸಿನಿಮಾಲು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಹಿಂದ್ಗಡೆಯಿಂದ ಸಿನಿಮಾಲೇ ಹೆಂಗೆ ವರ್ಕ್ ಆಗುತ್ತೆ ಅವೆಲ್ಲ ಕಲಿತು ಕೊನೆಗೆ ಸಿನಿಮಾ ಶುರು ಮಾಡಕ್ ಬಂದಿತ್ತು. ಕಾಲೇಜ್ ಎಲ್ಲ ಹೆಂಗಿರ್ತಿದ್ರ ಸರ್? ಈಗ ಬ್ಯಾಂಗ್ಳೂರ್ ಅವ್ರು ಓದಿದ್ರ ಅಂತ ಹೇಳಿದ್ರ, ಸೊ ಒಂದೆ ಆ ಫ್ಯಾಮಿಲಿ ಅಂತ ಗೊತ್ತಾಗಿರುತ್ತೆ ಆಲ್ಮೋಸ್ಟ್, ಫ್ರೆಂಡ್ಸ್ಗೆಲ್ಲ ಗೊತ್ತಾಗಿರುತ್ತೆ. ಸೊ ಅವಾಗಾದ್ರೂ ಮೀಟ್ ಮಾಡಿಸು ಆ ಥರ ಎಲ್ಲ ಏನು ಹಿಂದೆ ಬೀಳೋದೆಲ್ಲ ಫ್ರೆಂಡ್ಸ್ ಅದು ಕಾಲೇಜ್ ಸ್ಕೂಲ್ ಇತ್ತು, ಅದು ಮಾಮೂಲಿ ಇತ್ತು. ಬಟ್ ಎಲ್ಲಿ ಯಾವತ್ತೂ ನನ್ನ ಅಂದ್ರೆ ಡಿಫ್ರೆಂಟ್ ಆಗಿ ಏನು ಟ್ರೀಟ್ ಮಾಡಿದ ತರ ಏನು ಸಿಚುವೇಶನ್ಸ್ ಇರಲಿಲ್ಲ. ಒಂದು ಅಟೆನ್ಷನ್ ಅಂತೂ ಇರೋದು ಆಕ್ಚುಲಿ ಏನು ಆ ಥರ ಎಕ್ಸ್ಟ್ರಾ ಇರಲಿಲ್ಲ. ಟೀಚರ್ಸ್ ಆಗಲಿ ಕಾಲೇಜ್ ಅವರಾಗಲಿ ಎಲ್ಲ ನನ್ನ ನನ್ಗೇನು ಸ್ಪೆಷಲ್ ಅಂತ ನನಗೆ ಗೊತ್ತಿಲ್ಲ ಅದು ಹೆಂಗ ಅನ್ಸುತ್ತೆ. ಬಟ್ ಆ ಥರ ಏನು ಅನಿಸ್ಲಿಲ್ಲ. ಬಟ್ ಕಾಲೇಜ್ ತುಂಬಾ ಮಜವಾಗಿತ್ತು. ಜೋಸೆಫ್ಸ್ ಅಲ್ಲಿ ಅಂತೂ ಬಾಯ್ಸ್ ಕಾಲೇಜ್ ನಾವು, ಸೊ ಬರೀ ಹುಡುಗರು. ಸೊ ಸಿಕ್ಕಾಪಟ್ಟೆ ಅಂದ್ರೆ ಕಾಲೇಜ್ ಹೋಗ್ತಿದ್ದೆ ಕಮ್ಮಿ, ಜಾಸ್ತಿ ಸಿನಿಮಾ ನೋಡ್ತಿದ್ದೆ ಜಾಸ್ತಿ ಅವಾಗ. ಹೌದಾ, ಲಾಸ್ಟ್ ಬೆಂಚರ ಅಥವಾ ಹೆಂಗೆ? ಅಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೂರ್ತಿದ್ದೆ. ಆ ಥರ ಅಲ್ಲ ಅಂದ್ರೆ ಮಧ್ಯ ಕೂತಿದ್ದೀನಿ, ಹಿಂದೆ ಕೂತಿದ್ದೀನಿ, ಟೀಚರ್ ಫೋರ್ಸ್ ಮಾಡಿ ಮುಂದೆ ಕೂರ್ಸೋರೆ ಎಲ್ಲಾ ತರ ಹಂಗಿದೆ. ಏನ್ ಮಾಮೂಲಿ ಅಷ್ಟೇ, ಏನ್ ಗಲಾಟೆ ಗಿಲಾಟೆ ಎಲ್ಲ ಮಾಡಿಲ್ಲ ನಾನು, ಇನ್ನೊಬ್ರಿಗಂತೂ ತೊಂದರೆ ಕೊಟ್ಟಿಲ್ಲ. ಮಾಮೂಲಿ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಈಗ ಕೆಲಸದಲ್ಲಿ ಸಿನಿಮಾ ನೋಡ್ಬೇಕಾಗತ್ತೆ, ಇಂಪಾರ್ಟೆಂಟ್ ಐತೆ, ಸೊ ಕಾಲೇಜ್ ಹೋಗಲ್ಲ. ಆತರ ಎಲ್ಲ ಅಷ್ಟೇ, ಸುಮ್ಮನೆ ಜಾಸ್ತಿ ಏನಿಲ್ಲ ಅಷ್ಟೇ. ಯಾಕಂದ್ರೆ ಕಂಪ್ಲೇಂಟ್ ಹೋಗ್ಬಿಡುತ್ತೆ. ಜಾಸ್ತಿ ಸ್ಟ್ರಿಕ್ಟ್ ಯಾರು ಸರ್ ಮನೇಲಿ, ಅಪ್ಪನ ಅಮ್ಮನ ಸರ್? ಕೆಲವು ಸತಿ ಅಪ್ಪ ಅನ್ಸುತ್ತೆ, ಕೆಲವು ಸತಿ ಅಮ್ಮ ಅನ್ಸುತ್ತೆ. ಏನೋ ಅವರಿಬ್ರು ಮಾತಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ರು ಅನ್ಸುತ್ತೆ. ನಮ್ಮಅಮ್ಮ ಸ್ಟ್ರಿಕ್ಟ್ ಆಗಿದ್ದ, ನಮ್ಮ ಅಪ್ಪ ನ್ಯೂಟ್ರಲ್ ಆಗೋರು, ನಮ್ಮ ಅಪ್ಪ ಸ್ಟ್ರಿಕ್ಟ್ ಅಂದ್ರೆ ನಮ್ಮ ಅಮ್ಮ ನ್ಯೂಟ್ರಲ್. ಸೊ ಒಂದ್ ರೀತಿ ಬ್ಯಾಲೆನ್ಸ್ ಮಾಡೋರು ಅವರಿಬ್ರು. ಒಟ್ಟ ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಭಯ ಆಯ್ತು ಮುಂಚೆಯಿಂದಾನು. ಸೊ ಅವ್ರ ಹತ್ರ ಏನೇ ವಿಷಯ ಹೇಳ್ಬೇಕಂದ್ರೆ ನಮ್ಮ ಅಮ್ಮನ ತ್ರೂ ಹೇಳಿಸ್ತಾ ಇದ್ದೆ. ಯಾವತ್ತು ಹೊಡೆದಿಲ್ಲ, ಯಾವತ್ತು ಹೊಡೆದಿಲ್ಲ, ಯಾವತ್ತು ಬೈದಿಲ್ಲ. ಏನಿದ್ರು ನಮ್ಮಅಪ್ಪ ಏನ್ ಮಾಡ್ತಿದ್ರು ಅಂದ್ರೆ, ಏನೇ ಒಂಚೂರು ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಇದ್ರೆ ಅವ್ರು ಮಾತು ಬಿಡ್ತಾ ಇದ್ರು. ಅದು ತುಂಬಾ ಒಂಥರ ಮನ್ಸ್ಗೆ ಚುಚ್ಚದಂಗ ಆಯ್ತು. ಅನ್ಸದೆ ಅನ್ಸದ, ಅಯ್ಯೋ ಹೊಡೆದ್ಬಿಟ್ರೆ ಸಾಕಪ್ಪ. ಹೌದು, ಮಾತಾಡಿಸ್ತಿರ್ಲಿಲ್ಲ, ಸುಮ್ನೆ ಕೂರೋರು. ನಾ ಏನೋ ಮಾತಾಡಿಸು ಸುಮ್ನೆ, ಏನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ. ಅದು ಒಂಥರ ಸಿಕ್ಕಾಬಟ್ಟೆ ಚುಚ್ತಾ ಇತ್ತು. ಅನ್ಸ್ತಾ ಇತ್ತು, ಅಯ್ಯೋ ಅಟ್ ಲೀಸ್ಟ್ ಬೈದ್ ಬಿಡು, ಅಟ್ ಲೀಸ್ಟ್ ಹೊಡೆದ್ಬಿಡು, ಏನ್ ಕೋಪ ಆದ್ರೆ ತೀರಿಸ್ಕೊಂಡ್ಬಿಡಿ. ಬಟ್ ಈ ಸೈಲೆಂಟ್ ಇದು ಇರ್ತಾರಲ್ಲ, ಅದು ಸಖತ್ ಒಂಥರ ಹರ್ಟ್ ಆಗಿತ್ತು. ಹೌದೌದಲ್ಲ ಸರ್, ನಾನು ಯಾಕೆ ಅವ್ರ ಆ ಪ್ರಶ್ನೆ ಕೇಳಿದೆ ಅಂದ್ರೆ, ನಿಮ್ಗೆ ಮೇ ಬಿ ಆ ಟ್ರೈಲರ್ ಅಲ್ಲಿ ನಾವು ನೋಡಿದೀವಿ, ಆ ಬಾಂಡಿಂಗ್ ಒಂಥರ ತೋರಿಸಿದ್ದೀರಾ. ಈಗ ಅಚ್ಯುತ್ ಸರ್ ಇರ್ಬೋದು, ಯುವ ಸರ್ ಇರ್ಬೋದು, ನಿಮಗೆ ಅದು ಗೊತ್ತಿರುತ್ತೆ ಯಾವ ರೀತಿಯಾಗಿ ಒಂದು ತಂದೆ ಮಗನ ಬಾಂಧವ್ಯ ನಿಮ್ಮಲ್ಲಿ, ನಿಮ್ ಪರ್ಸನಲ್ ಲೈಫ್ ಇರ್ಬೋದು. ನಮ್ದು
ನಮ್ದ್ರ ನಮ್ ತಂದೆ ತುಂಬಾ ಇಂಟ್ರೋವರ್ಟ್, ನಮ್ ಮುಂದೇನು ನಮ್ ಬಗ್ಗೆ ಮಾತಾಡಲ್ಲ, ಎಲ್ಲ ಮೂರನೇವ್ರ ಮುಂದೆ, ಜನರಲ್ ಆಗಿ ಅಪ್ಪಂದ್ರ ಹಂಗೆ ಬೇರೆಯವ್ರ ಮುಂದೆ ಹೋಗಲ್ಲ, ಮಕ್ಳ ಮುಂದೆ ಏನು ಮಾತಾಡಲ್ಲ, ಬರೀ ಮೈನಸ್ಗಳು ತಪ್ಪುಗಳನ್ನೇ ಮಾತಾಡ್ತಾರೆ. ಸೊ ಆತರ ಒಂದು ಸಹಜ ತಂದೆಯ ರೆಪ್ರೆಸೆಂಟೇಷನ್ ಸ್ಕ್ರೀನ್ಗೆ ಚೆನ್ನಾಗಿರುತ್ತೆ ಆಫ್ಟರ್ ಮೆನಿ ಡೇಸ್. ಆಮೇಲೆ ತಂದೆ ಪಾತ್ರ ಒಂಥರ ಏನನ್ನು ತಾನು ಮಾಡ್ಕೊಂಡಿದ್ದು ಹೇಳ್ಕೊಳ್ಳದೇ ಇರೋ ಪಾತ್ರ ಅಲ್ಲ. ಸೊ ಆ ರಿಯಲೈಸೇಷನ್ ಆಫ್ ಫಾದರ್, ಸೊ ನಮ್ಮ ಲೈಫಲ್ಲಿ ನಾವು ಅಚೀವ್ಮೆಂಟ್ ಅಂತ ಏನೇನೋ ಅನ್ಕೊಂಬಿಟ್ಟಿರ್ತೀವಿ, ಸಾಧನೆಗಳು, ಹೆಸರು, ದುಡ್ಡು, ಬಟ್ ಇದೆಲ್ಲದಕ್ಕಿಂತ ಮೀರಿದ ಸಾಧನೆ ಏನಂದರೆ ನಾವು ನಮ್ಮ ನಮ್ಮನ್ನು ಬೆಳೆಸಿದವ್ರನ್ನ, ನಮ್ಮನ್ನು ಹೆತ್ತವ್ರನ್ನ, ನಮಗೆ ಸಪೋರ್ಟ್ ಮಾಡಿದವ್ರನ್ನ ಮತ್ತು ಅವರ ತ್ಯಾಗಗಳನ್ನ, ಅವರ ಎನ್ಕರೇಜ್ಮೆಂಟ್ನ ರಿಯಲೈಸ್ ಮಾಡ್ಕೋತೀವಲ್ಲ, ಅದು ದೊಡ್ಡ ಸಾಧನೆ. ಸೊ ಮನುಷ್ಯ ತನ್ನ ತಪ್ಪುಗಳನ್ನ ಅಥವಾ ತನಗೆ ಜೊತೆ ಇದ್ದವ್ರ ಬಗ್ಗೆ ಯಾವತ್ತು ಅವರ ವ್ಯಾಲ್ಯೂ ರಿಯಲೈಸ್ ಆಗುತ್ತೋ ಅದೇ ಗ್ರೇಟೆಸ್ಟ್ ಅಚೀವ್ಮೆಂಟ್. ಅಲ್ಲಿಂದ ನೀವು ನೋಡೋ ದೃಷ್ಟಿಕೋನಗಳೇ ಬದಲಾಗುತ್ತೆ. ಸೊ ಒಂದು ರಿಯಲೈಸೇಷನ್ನೇ ಮನುಷ್ಯನಿಗೆ ಬಿಗ್ಗೆಸ್ಟ್ ಸಾಧನೆ. ತನ್ನ ಬದುಕಿನ ಅರಿವು, ತನ್ನ ಸಂಬಂಧಗಳ ಅರಿವು, ತನ್ನ ಜೊತೆಗಿದ್ದವರ ಅರಿವು ಯಾವತ್ತಾಗುತ್ತೋ ಅದೇ ದೊಡ್ಡ ಸಾಧನೆ. ಆ ರಿಯಲೈಸೇಷನ್ನೇ ಸಿನಿಮಾಲಾಗಿರೋದು. ಆ್ಯಂಡ್ ಟ್ರೈಲರಲ್ಲಿ ಒಂದು ನನಗೆ ತುಂಬ ಕಾಡಿದ್ದಂಥದ್ದು, ಈಗ 30 ವರ್ಷ ದುಡ್ದಿರೋನ್ಗೆ ಎಷ್ಟು ಕೋಪ ಬರುತ್ತೆ, ಅದು 1 ತಿಂಗಳು ದುಡ್ದಿರೋ ನಿಮ್ಗೆ ಎಷ್ಟು ಕೋಪ ಬಂದರೆ 30 ವರ್ಷ ದುಡ್ಡಿ, ಅದು ತುಂಬ ಕಾಡಿದೆ ಅಂತ. ಹೌದು, ಹೆಂಗೆ ಸರ್ ಅದ್ರಲ್ಲಿ ಉಟ್ಕೊಂಡು? ಅದು ಎಲ್ಲರ ಮನೇಲಿ ಹೇಳಿರ್ತಾರೆ ನೋಡಿ, ನಾವೇನೋ ಸ್ವಲ್ಪ ದುಡಿಯೋಕ್ಕೆ ಶುರು ಮಾಡಿದಾಗ ಸ್ಟ್ರೆಸ್ ಸ್ವಲ್ಪ ಅಹಂಕಾರ ಬಂದ್ಬಿಡುತ್ತೆ, ದುಡಿತಾ ಇದ್ದೀವಿ, ನಮಗೊಂದು ಹೋಲ್ಡ್ ಇದೆ ಅನ್ಕೊಂಬಿಡ್ತೀವಿ ನಾವು. 30 ವರ್ಷದಿಂದ ಮನೆ ನೋಡ್ಕೊಂಡವನೆ ಯಾವತ್ತೂ ಮಾತಾಡಿಲ್ಲ, ಇನ್ನು ನಾವು ಮಾತಾಡೋಕೆ ಆಗಲ್ವಲ್ಲ. ಸೊ ತಾಯಿಗೆ ಅದು ಅನ್ಸುತ್ತೆ, ಏನಪ್ಪ 1 ತಿಂಗಳು ದುಡಿದಿರೋನ್ಗೆ ಅಥವಾ 1 ವರ್ಷ ದುಡಿದಿರೋನ್ಗೆ ಹಿಂಗೆ ಅನ್ಸಿದ್ರೆ 30 ವರ್ಷದಿಂದ ದುಡಿತಾ ಇದ್ದ ಅವ್ರಿಗೆ ಕೋಪ ಬರ್ತಿದ್ದು ತಪ್ಪ, ಕೋಪ ಮಾಡ್ಕೊಳ್ತಿದ್ದು ತಪ್ಪ ಅಂತ. ಸೊ ಅದು ಒಂದು ತಾಯಿಯ ಒಂದು ಮನೋಭಾವನೆ. ಅದು ಎಲ್ಲ ಮನೆಯಲ್ಲೂ ಆಲ್ಮೋಸ್ಟ್ ಸಿಚುಯೇಷನ್ಸ್ ಈ ಥರದ್ದು ನಡೆದಿರುತ್ತೆ. ನಾವು ಈ ಥರ ಮಾತು ಕೇಳಿ ತಾಯಿ ಥರ ಅಂದಿರ್ತಾಳೆ. ತಾಯಿ ಯಾವಾಗಲೂ ತಂದೆ ಮತ್ತು ಮಗನ ಮಧ್ಯೆ ಮೀಡಿಯೇಟರ್ ಆಗೇ ಇರ್ತಾಳೆ. ನಾವು ಯಾವತ್ತು ಡೈರೆಕ್ಟಾಗಿ ಏನು ಹೇಳಲ್ಲ, ಹೇಳಿ ಇದು ಹೇಳು ಇದು ಹೇಳು ಅಂತ. ಅಥವಾ ತಂದೆನೂ ಎಷ್ಟೋ ಸತಿ ನಮ್ಮ ಹತ್ರ ಮಾತಾಡಲ್ಲ, ತಾಯಿ ತ್ರೂ ಕಮ್ಯುನಿಕೇಟ್ ಮಾಡ್ಕೊಂಡಿದೆ ಸರ್. ಅದು ಎಷ್ಟು ನಮ್ಮ ಫ್ಯಾಮಿಲಿಯಲ್ಲಿ ಇದೆ, ಎಲ್ಲ ಫ್ಯಾಮಿಲಿ ಅದು ಇರುತ್ತಲ್ಲ, ಅದು ಆಗದೇ ಇಲ್ಲ. ಯಾಕಂದ್ರೆ ತಂದೆ ಅನ್ನೋ ಒಂದು ವ್ಯಕ್ತಿನ ನಾವು ಎದುರು ನಿಲ್ಲಕ್ಕೆ ಆಗಿರಲ್ಲ, ಅಂದ್ರೆ ಎದುರು ನಿಂತು ಹೇಳೋಕೆ ಆಗಿರಲ್ಲ. ಅದು ಏನಂದ್ರೆ ಅದೇನೋ ಒಂದು ತಾಯಿ ಫೀಲಿಂಗ್ ಹಂಗಿರುತ್ತಲ್ಲ, ತಂದೆ ನೋಡಿ ನಿಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾರೆ, ಇಷ್ಟೊತ್ತು ಬರ್ತಾರೆ, ಏನ್ ದುಡಿತಾರೆ, ಯಾವ ರೀತಿ ದುಡಿತಾರೆ, ಅದೊಂದು ಬೇಸಿಕ್ ನಾಲೆಜ್ ತಾಯಿ ತಲೆಯಲ್ಲಿ ಹಾಕಿದ್ರಿಂದ ನಮ್ಗೇನ್ ಅನ್ಸಕ್ ಶುರು ಆಯ್ತು. ಹೋಗ್ತಾ 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 ಅವರ ತಂದೆ ಸ್ಟ್ರೆಸ್ನೇ ನೋಡ್ತಿರ್ತೀವಿ, ಲೇಟಾಗಿ ಬರೋದು ನೋಡ್ತಿರ್ತೀವಿ, ಗಜಿಬಿಜಿ ನೋಡ್ತಿರ್ತೀವಲ್ಲ. ಸೊ ಪ್ರಾಬ್ಲಿ ನಮಗೆ ಧೈರ್ಯ ಬರಲ್ಲ, ಈತನೇ ಇಷ್ಟು ಸ್ಟ್ರೆಸ್ಡ್ ಅಪ್ ಆಗಿರುವಾಗ ನಾವು ಹೋಗಿ ನಮ್ದು ಯಾಕೆ ಹೇಳಬೇಕು ಅಂತ. ತಾಯಿ ಯಾವಾಗಲೂ ಕಾಮಕ್ಕೆ ಕೇಳ್ತಾಳೆ, ಅವೈಲೇಬಲ್ ಆಗಿರ್ತಾಳೆ. ತಂದೆ ಅಷ್ಟು ತಾಯಿಯಷ್ಟು ಅವೈಲೇಬಲ್ ತಂದೆ ಇರಲ್ಲ ನಾವು ಬೆಳೆಯೋ ಏಜಲ್ಲಿ. ಸೊ ಆ ಒಂದು ಪ್ರಾಬಬಲಿ ಅವೆಲ್ಲ ವಿಷಯಗಳು ಮನಸ್ಸಲ್ಲಿ ಹಂಗೆ ಹಿಡಿದು ಇಟ್ಕೊಂಡಿರ್ತೀವಲ್ಲ. ಸೊ ಯಾವತ್ತೋ ಒಂದಿನ ಜಗಳ ಆದಾಗ ಏನೋ ಒಂದು ಬಾಯಿ ತಪ್ಪು ಏನೋ ನೀವು ಅನ್ಬಿಡ್ಬೋದು, ಅಥವಾ ಅವರೇ ಏನಾರು ಅನ್ಬಿಡ್ಬೋದು. ಬಟ್ ತಂದೆ ತಾಯಿ ಬಾಯಿ ತಪ್ಪು ಏನೇ ಅಂದ್ರು ಅದು ಓಕೆ, ಯಾಕಂದ್ರೆ ಅವ್ರಿಗೆ ಹಕ್ಕಿದೆ ನಮಗಿಲ್ಲ. ಯಾಕಂದ್ರೆ ನಾವು ಏನೇ ದುಡಿರ್ಲಿ ಏನೇ ಮಾಡಲಿ ತಾಯಿ ತಂದೆ ತರ ನಾವು ಮಿರರ್ ಆಗಿರಕ್ಕಾಗಲ್ಲ ಅಲ್ವಾ. ಜಗತ್ತೇ ನಮ್ಮನ್ನು ದೂಷಿಸಿದ್ರು ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ, ಕಾಪಾಡ್ಕೊಂಬಂದಿರ್ತಾರೆ. ಅಂದ್ರೆ ಅವ್ರು ತಗೊಳಕಾಗದೇ ಇರೋದನ್ನ ನಮಗ್ ಕೊಡ್ಸಿರ್ತಾರೆ, ಅವರು ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡ್ತಾ ಇರೋದನ್ನ ನಮಗ್ ಮಾಡ್ಸಿರ್ತಾರೆ. ಪ್ರತಿ ತಂದೆ ತಾಯಿ ಪ್ರೀತಿನೂ ಅದೇ, ನಾವು ಅನುಭವಿಸ್ತಾರದನ್ನ ಮಕ್ಕಳು ಅನುಭವಿಸ್ಬೇಕು ಅನ್ನೋದು. ಅಷ್ಟು ಪ್ಯೂರೆಸ್ಟ್ ಸೋಲ್ಗಳು. ಸೊ ಅವ್ರು ಆ ಥರ ತಂದೆ ತಾಯಿಯ ಒಂದು ರಿಯಲೈಸೇಷನ್ ಯಾವತ್ತ ಮಕ್ಳಿಗಾಗತ್ತೆ ಅಥವಾ ಒಂದು ಮಗನಿಗಾಗತ್ತೆ, ಅದೇ ನನ್ನ ಪ್ರಕಾರ ಗ್ರೇಟೆಸ್ಟ್ ಅಚೀವ್ಮೆಂಟ್. ಸೊ ಅದು ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ, ಒಂದು ರಿಯಲೈಸೇಷನ್ ಆಫ್ ಎ ಫಾದರ್. ಯಾವ ಮೂಮೆಂಟ್ಗಾಗತ್ತೆ, ಯಾಕಾಗತ್ತೆ, ಹೆಂಗಾಗತ್ತೆ, ಅದು ಝಲಕ್ ಅನ್ನಂಗಿರುತ್ತೆ ಸ್ಕ್ರೀನಲ್ಲಿ. ನಾಟುತ್ತೆ ಪ್ರತಿಯೊಬ್ಬ 100% ನಾಟುತ್ತೆ, ಅದು ಸಖತ್ ಕಿಕ್ ಕೊಡೋ ಪಾಯಿಂಟ್. ಸೊ ಅಲ್ಲಿ ನೀವು ಅಚ್ಯುತ್ ಕುಮಾರ್ ಅವ್ರನ್ನ, ಯುವರಾಜ್ ಕುಮಾರ್ನ ನೋಡೋದು ಬಿಟ್ಬಿಡ್ತೀರಾ. ಯು ಸ್ಟಾರ್ಟ್ ಸೀಯಿಂಗ್ ಯು ಅಂಡ್ ಯುವರ್ ಫಾದರ್ ದೇರ್. ಅದು ತೆರೆಗೆ ಆ ಒಂದು ಗ್ರಾವಿಟಿ ಇದೆ ಈ ಕಥೆಗೆ. ಸ್ವೀಟ್ ಸರ್, ಯಾಕಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳುಗಳು ಆ ಬಾಂಡಿಂಗ್ ಹೋಗ್ಬಿಟ್ಟಿದೆ. ಅಂದ್ರೆ ನಾವು ನೋಡ್ತಾ ಇದೀವಿ ಈಗ ಒಂದು ತುಂಬಾ ಫಾಸ್ಟ್ ಲೈಫ್ ಇರ್ಬೋದು, ಈ ಒಂದು ಈ ತರ ಒಂದು ಸಿನಿಮಾಗಳು ಬಂದಾಗ ಏನೋ ಒಂದು ಕನೆಕ್ಷನ್ ಕೊಡ್ಬೋದು ಆ ತಂದೆ ಮಗ ಬಾಂಡಿಂಗ್ ಇರ್ಬೋದು. ಅಟ್ಲೀಸ್ಟ್ ನನಗೆ ಏನನ್ಸುತ್ತೆ, ಒಂದ್ಸತಿ ಸಿನಿಮಾ ಮುಗಿದ ಆಚೆ ಬಂದ್ಮೇಲೆ ಒಂದು ತಂದೆಗೆ ಒಂದು ಫೋನ್ ಅಂತೂ ಮಾಡೇ ಮಾಡ್ತಾರೆ, ಒಂದು ಮೆಸೇಜ್ ಅಟ್ಲೀಸ್ಟ್ ಬಿಡ್ತಾರೆ. ಅಟ್ಲೀಸ್ಟ್ ಸೂಪರ್ ಬೇರೆ ಊರಲ್ಲಿ ಇರೋರು ಹೋಗಿ ಮೀಟ್ ಅಂತೂ ಮಾಡ್ತಾರೆ. ಅಷ್ಟು ಒಂದು ಅಫೆಕ್ಷನ್ ಅಂತೂ ಸ್ಕ್ರೀನ್ ಕೊಡತ್ತೆ ನಿಮ್ಗೆ ಈ ಸಲ, ಅದು ತುಂಬಾ ಮಜವಾಗಿರೋದು. ಖಂಡಿತ ತಂದೆ ಮಗ ಏನಾದ್ರು ಜೊತೆಗೆ ಸಿನಿಮಾ ನೋಡಿದ್ರೆ
ಆ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಹೌದು, ಎಷ್ಟು ವರ್ಷ ಮಾತಾಡದಿಲ್ಲರ ಅಪ್ಪ ತಂದೆ ಮತ್ತೆ ಅದು ನೀವು ಚೆನ್ನಾಗಿರೋರು ಹೋಗಿ ನೋಡಿದ್ರು ಅದೊಂದು ಫೀಲ್ ಬೇರೆ ಅದು. ಯಾಕಂದ್ರೆ ಹೇಳ್ಕೊಳಕ್ ಆಗದೆ ಇರೋ ವಿಷಯನ ಅವ್ರ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬಾ ಕನೆಕ್ಷನ್ ಬರುತ್ತೆ. ಸರ್, ನಿಮಗೆ ತಂದೆ ಎಷ್ಟು ಟೈಮ್ ಕೊಡ್ತಾ ಇದ್ರು ಶೂಟಿಂಗ್ ಎಲ್ಲ ಇರ್ತಿದ್ರು, ಬಿಸಿ ಇರ್ತಿದ್ರಲ್ಲ? ಸಿಕ್ಕಾಪಟ್ಟೆ ಬಿಸಿ, ಟೈಮೇ ಕೊಡ್ತಿರ್ಲಿಲ್ಲ, ನಿಜವಾಗ್ಲೂ ಕೊಡ್ತಿರ್ಲಿಲ್ಲ. ಟೈಮೇ ಸಿಗ್ತ ನಾನು ಅನ್ಕೊಂತಿದ್ದೆ ಏನಪ್ಪ ಸಿಗದೆ ಇಲ್ಲ, ಟೈಮೇ ಇಲ್ಲ ಅಂತ. ಬಟ್ ಸರ್ ಹೇಳಿದ್ರಲ್ಲ, ಯಾವಾಗ ನಾವು ಅವ್ರ ಕಾಲಲ್ಲಿ ಬಂದು ಆ ಪರಿಸ್ಥಿತಿಗೆ ನಾವು ಬರ್ತೀವಿ, ಅವಾಗ ತಂದೆ ಅರ್ಥ ಆಗ್ತಾ ಹೋಗ್ತೀನಿ. ನನಗೆ ಅವಾಗ ಅರ್ಥ ಆಯ್ತು ಅಂದರೆ ದುಡಿಯೋದಾಗಲಿ ಅಥವಾ ಮನೆ ನಡೆಸೋದಾಗಲಿ ಏನಕ್ಕೆ ಅಷ್ಟು ಟೈಮ್ ಅಂದರೆ, ಅವರು ಅದರಲ್ಲಿ ಎಷ್ಟು ಟೈಮ್ ಕೊಡ್ತಿದ್ರು, ಯಾಕೆ ನಮಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ, ಕಷ್ಟ ಅಂದರೆ ಏನು, ಎಲ್ಲ ಒಂದು ಚೂರು ಅರ್ಥ ಆಗ್ತಾ ಹೋಯ್ತು. ಸರ್, ಆ್ಯಂಡ್ ಈಗ ಪ್ರೀವಿಯಸ್ ಸಿನಿಮಾ ಅವ್ರು ಆಲ್ರೆಡಿ ಒಂದು ಶೋ ರೀಲ್ ಆಗಿತ್ತು, ಸಮಥಿಂಗ್ ಏನೋ ಒಂದು ಆಯಿತು, ಇದನ್ನು ನೀವು ಚೇಂಜ್ ಓವರ್ಗೆ ಹೆಂಗೆ ಪ್ಲ್ಯಾನ್ ಮಾಡಿದೆ ಸರ್? ಆ್ಯಕ್ಚುಲಿ ಇವಾಗ ಈ ಕತೆಗೆ ಅಡಾಪ್ಟ್ ಮಾಡೋ ಥರ ಒಂದು 4-5 ಫೋಟೋ ಶೂಟ್ ಮಾಡಿದ್ವಿ. ಸ್ಟೂಡೆಂಟಾಗೂ ಕಾಣಬೇಕು, ಅಗ್ರೆಸಿವ್ ಆಗೂ ಕಾಣಬೇಕು, ಮೆಚೂರ್ಡ್ ಆಗೂ ಕಾಣಬೇಕು. ಯಾಕಂದ್ರೆ ಸಿನಿಮಾ ಸೆಕೆಂಡ್ ಹಾಫಲ್ಲಿ ಆ ಮೆಚುರಿಟಿ ಇದೆ, ಆ ಮೂರನ್ನು ತೂಗುವಂಥ ಒಂದು ಲುಕ್ಗೆ ಫೈನಲೈಸ್ ಮಾಡಿದ್ವಿ. 4-5 ಫೋಟೋ ಶೂಟ್ ಆದಮೇಲೆ ಲುಕ್ ಟೆಸ್ಟ್ ಆದಮೇಲೆ ಲಾಕ್ ಮಾಡಿದಂಥ ಲುಕ್ಕು ಇದು. ಸರ್, ನನಗೆ ಈ ಇದ್ರ ಜೊತೆಗೆ ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳಿದ್ದು, ಒಂದು ಫುಡ್ ಡೆಲಿವರಿ ಬಾಯ್ ಕ್ಯಾರೆಕ್ಟರ್ ಮಾಡ್ಸಿದ್ರು ಸರ್, ಅದು ಏನಾದರೂ ರಿಸರ್ಚ್ ಅಂದರೆ ಲೈಕ್ ಸರ್ಗೆ ಏನಾದರೂ ಒಂದು ರಿಹರ್ಸಲ್ ಥರ ಏನು ಮಾಡಿಸಿದ್ರೆ? ಇಲ್ಲ, ಅವರು ಒಂದು 3-4 ದಿನ ಡೆಲಿವರಿ ಬಾಯ್ ಜೊತೆ ಹೋಗಿದ್ದಾರೆ ಡೆಲಿವರಿ. ಓ ಸರ್, ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಕಲಿತೆ ನಾನು. ನಾವು ಇವಾಗ ಯೂಶಲಿ ನಾವು ಆರ್ಡರ್ ಮಾಡಿದಾಗ ಅವ್ರು ಕಾಣಿಸ್ಕೊತಾರೆ, ಹೊರಡ್ತಾರೆ. ಸೊ ಅವ್ರ ಲೈಫಲ್ಲಿ ಏನೇನು ನಡೀತಿರುತ್ತೆ ಅಂದರೆ ನಮಗೆ ಗೊತ್ತಿರಲ್ಲ. ಅದನ್ನು ಸುಮಾರು ವಿಷಯ ನಾನು ನೋಡಿದೆ, ಅಂದರೆ ಒಂದು 2-3 ದಿವಸ ಸುಮಾರು ಮನೆಗೆ ಹೋಗಿ ಆರ್ಡರ್ ಪಿಕ್ ಮಾಡೋದಿಂದ ಪಿಕ್ ಡೆಲಿವರಿ ಕೊಡೋದು, ಹೋಗ್ಬೇಕು ಸಂಜೆ ಸಂಜೆ ಅವ್ರ ಜೊತೆಗೆ ಹೋಗಿದ್ದು. ಯಾರು ರೆಕಗ್ನೈಸ್ ಮಾಡಿಲ್ಲ, ಗೊತ್ತಾಗಿಲ್ಲ. ಇಲ್ಲ, ಏನು ನಮ್ಗೆ ಪರಿಚಯರವ್ರು ಕೆಲವರು ಇದ್ರು, ಸೊ ಅವ್ರ ಜೊತೆಗೆ ನಾನು ಹೋದೆ. ಅಂಡ್ ನಾನು ಫುಲ್ ಕ್ಯಾಪ್ ಗೀಪ್ ಎಲ್ಲ ಹಾಕೊಂಡು ಹೋದೆ, ಯಾರಿಗೂ ಏನು ರೆಕಗ್ನೈಸ್ ಮಾಡಿಲ್ಲ. ಹೋದೆ, ಆರ್ಡರ್ ಇಸ್ಕೊಳ್ಳೋದು, ಕೆಲವು ಸತಿ ಸಂಧಿ ರೋಡಲ್ಲಿ ಹೋಗ್ಬೇಕು, ಆಮೇಲೆ ಟೈಮ್ ಇರಲ್ಲ, ಟೈಮ್ ಮುಂಚೆ, ಯಾಕಂದ್ರೆ ಕೆಲವುದು ಟೈಮ್ ಲೇಟ್ ಆಗ್ಬಿಟ್ರೆ ಆರ್ಡರ್ದು ಏನೋ ಡಿಸ್ಕೌಂಟ್ ಗಿಸ್ಕೌಂಟ್ ಇರುತ್ತಲ್ಲ, ಸೊ ಸ್ಪೀಡಾಗಿ ಹೋಗ್ಬೇಕು. ಒಟ್ಟಿನಲ್ಲಿ ಅವ್ರದ್ದೇನಂದ್ರೆ ಎಷ್ಟು ಇಂಟೆಲಿಜೆನ್ಸ್ ಅಂದರೆ, ಮ್ಯಾಪಲ್ಲಿ ಒಂದು ರೂಟ್ ತೋರಿಸ್ತಿರುತ್ತೆ, ಬಟ್ ಅವ್ರು ಆ ರೂಟೇ ತೊಗೊಳಲ್ಲ, ಅವ್ರು ಯಾವ್ದು ಸಂಧಿಗಿಂದಿ ರೋಡಲ್ಲಿ ಅವ್ರು ಟೈಮಿಗೆ ಬಂದೇ ಬರ್ತಾರೆ. ಅಂದರೆ ಒಂಥರ ಇಡೀ ರೋಡು ಯಾವ್ಯಾವ ಮನೆ ಎಲ್ಲೆಲ್ಲಿದೆ ಅಂತ ಅಷ್ಟು ನೀಟಾಗಿ ಗೊತ್ತಿರುತ್ತೆ, ಕರೆಕ್ಟಾಗಿ ಬರ್ತಾರೆ. ಆ್ಯಂಡ್ ನಾವು ಹೋಗ್ಬೇಕಂದ್ರೆ ಒಂದ್ಸತಿ ಮಳೆ ಬಂತು, ಜಾಸ್ತಿ ಬರಲ್ಲ, ಲೈಟಾಗಿ ಬಂತು. ನನಗೆ ಆ ಚೂರು ಮಳೆಗೇನೆ ಅನಿಸ್ತಾ ಇತ್ತು, ಅಂದರೆ ಹೆಂಗೆ ಊಟ ಹೆಂಗೆ ಇಟ್ಕೊಬೇಕು, ಒದ್ದೆ ಆಗಬಾರ್ದು ಅಂತ ಹಿಂಗೆ ಮುಚ್ಚಿಕೊಂಡಿದ್ದೆ. ಬಟ್ ಅವಾಗಲೇ ಯೋಚನೆ ಬಂತು ಅಂದರೆ ಸಾಕಷ್ಟು ಎಷ್ಟೋ ಮಳೆ ಇರುತ್ತೆ, ಮಳೆ ಬಂದಾಗೆಲ್ಲ ಆರ್ಡ್ರನ್ನೆಲ್ಲ ನಮ್ಗೆ ಕರೆಕ್ಟ್ ಟೈಮ್ಗೂ ತಂದುಕೊಟ್ಟಿದ್ದಾರೆ. ಕೆಲವು ಸತಿ ನಮಗೆ ಅನಿಸ್ಬಿಡುತ್ತೆ ಲೇಟ್ ಗೀಟ್ ಆದರೆ ಏನಿಷ್ಟು ಲೇಟ್ ಮಾಡಿದೆ, ಬಟ್ ನಾವು ಅವ್ರ ಪರಿಸ್ಥಿತಿನ ನಾವು ಯೋಚನೆ ಮಾಡಲ್ಲ, ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ. ಸೊ ನಾನು ಏನು ಹೇಳ್ತೀನಿ, ಪ್ರತಿಯೊಬ್ಬರು ಅಕಸ್ಮಾತ್ ಡೆಲಿವರಿ ಎಲ್ಲರೂ ಆರ್ಡ್ರ್ ಮಾಡೇ ಮಾಡ್ತಾರೆ, ಅವ್ರು ಬಂದಾಗ ಅವ್ರಿಗೇನಾರು ಊಟ ಆಫರ್ ಮಾಡಿ ಅಥವಾ ನೀರು ಆಫರ್ ಮಾಡಿ ಅಥವಾ ಚಾರ್ಜ್ ಮಾಡೋಕೊಂಡು ಟೈಮ್ ಕೊಡಿ ಅಥವಾ ರೆಸ್ಟ್ ಮಾಡ್ತಾರ ಕೇಳಿ. ಯಾಕಂದರೆ ಅವ್ರು ನಮಗೋಸ್ಕರ ಎಷ್ಟು ಟೈಮ್ ಕೊಡ್ತಾರೆ, ಅವ್ರಿಗೆ ಅವ್ರ ಲೈಫಲ್ಲಿ ಅವ್ರಿಗೋಸ್ಕರ ಅವ್ರು ಟೈಮ್ ಕೊಡೋಕೆ ಆಗ್ತಿರಲ್ಲ. ಆ್ಯಂಡ್ ಯುವ ಲಾಂಚ್ ಇರ್ಬೋದು, ನೆನ್ನೆ ಹಾಸ್ಪಿಟಲ್ ಆಗಿದ್ದಿರ್ಬೋದು, ಸಖತ್ತಾಗಾಯಿತು ಅಂದ್ರೆ ಮ್ಯಾಸಿವ್ ಪ್ರೋಗ್ರೆಸಿವ್ ಅಂತ ಇರ್ಬೋದು ಸಿನಿಮಾಗೆ. ಆ್ಯಂಡ್ ಸರ್ ಮಾತಾಡಿದಿರ್ಬೋದು, ನೀವು ಮಾತಾಡಿದಿರ್ಬೋದು, ಆ್ಯಂಡ್ ಆ ವಿಷಯದಲ್ಲಿ ವಿನಯ್ ಸರ್ ಒಂದು ಈ ತಮ್ಮ ಸಿಕ್ಕೋರು ಈ ಥರ ಒಬ್ಬ ಸಮ್ಮ ಸಿಗಬೇಕು ಅಂತ ಒಂದು ವರ್ಡ್ ಹೇಳಿದ್ರು, ತುಂಬ ನನಗೆ ಅದೇನೋ ಒಂಥರ ಕನೆಕ್ಷನ್ ಅನ್ಸ್ಬಿಡ್ತು ಸರ್. ಅವಾಗ ನಿಮ್ಗೆ ಏನು ಅನಿಸ್ತದೆ ಆ ಕ್ಷಣದಲ್ಲಿ ಸರ್? ನನಗೆ ಅನಿಸಿದ್ದು ಅಣ್ಣ ಸಿಕ್ಕಿದ್ರೆ ಅವನ ಥರ ಅಣ್ಣ ಸಿಗಬೇಕು. ನಿಜ, ನನ್ನ ಪ್ರತಿ ವಿಷಯ ಪ್ರತಿಯೊಂದರಲ್ಲೂ ನನಗೆ ಸಪೋರ್ಟ್ ಮಾಡಿ, ಫ್ರೆಂಡ್ ಥರ ಎಲ್ಲ ವಿಷಯ ಮಾತಾಡ್ತೀವಿ, ಪ್ರತಿಯೊಂದು ಸಿನಿಮಾ ಆಗಲಿ, ಪರ್ಸ್ನಲ್ ಲೈಫ್ ಆಗಲಿ, ಪ್ರೊಫೆಷ್ನಲ್ ಲೈಫ್ ಆಗಲಿ, ಏನೋ ಏನೋ ನೆನಪಾದ್ರೆ, ಏನೋ ಊಟದ ವಿಷಯ ಆಗಲಿ, ನಾವು ಮಾತಾಡ್ತಾನೆ ಇದೆ. ಅಂದರೆ ಡೆಫಿನೆಟ್ಲಿ ಅವನಿಗೂ ಅವನ ಬೇರೆ ನನಗೆ ಸಿಕ್ಕಾಪಟ್ಟೆ ದೊಡ್ಡ ಸ್ಟ್ರೆಂತು. ಆ್ಯಂಡ್ ಡೆಫಿನೆಟ್ಲಿ ನಾನು ಇವತ್ತು ಹೇಳ್ತೀನಿ, ಅಣ್ಣ ಇದ್ರೆ ನಮ್ಮ ಅಣ್ಣನ ಥರ ಅಣ್ಣ ಇರಬೇಕು. ಸೂಪರ್ ಸರ್. ಸರ್, ನಾನು ಈ ಕ್ವಶನ್ ನಿಮಗೆ ಕೇಳಬೇಕು, ಅವ್ರಿಗಿಂತ ಲೈಕ್ ಲೆಗಸಿ ಮೇಂಟೈನ್ ಮಾಡೋದಿರ್ಬೋದು, ಪಾಪ ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿ ಇರುತ್ತೆ. ಸ್ಟಾರ್ ಕಿಡ್ ಅಂದ್ಬಿಟ್ರೆ ಅವ್ರಿಗೆ ತುಂಬ ಏನೋ ಆಯ ಅವ್ರಿಗೆಲ್ಲ ಈಸಿಯಾಗಿ ಫೋಕಸ್ ಆಗ್ಬಿಡುತ್ತೆ, ಸಿಕ್ಬಿಡುತ್ತೆ ಅಂತ. ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದ್ರೆ, ಏನು ಕಲೆ ಇಲ್ದಲ್ಲಿ ಹೆಂಗೆ ಸರ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು, ಅಂದರೆ ಜನ ಹೇಗೆ ಅಕ್ಸೆಪ್ಟ್ ಮಾಡಿಬಿಡ್ತಾರೆ? ಇದನ್ನು ಮೊನ್ನೆ ನಾನು ಉಗ್ರಂ 10 ಇಯರ್ಸ್ ಇಂಟರ್ವ್ಯೂಲ್ ಪ್ರಶಾಂತ್ ನೀಲ್ ಅವರು ಅದನ್ನ ಹೇಳಿದ್ದಾರೆ. ಸೊ ನಾವು ಹೇಗೆ ಅವಕಾಶ ತಗೋತೀವಿ ಅನ್ನೋದಲ್ಲ, ಅವಕಾಶನ ಹೇಗೆ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಇರುತ್ತೆ ಅಂತ. ಸೊ ಆವಾಗ ಕ್ಯಾಮ್ರಾಗೆ ಏನು ಗೊತ್ತಿರುತ್ತೆ, ಯಾರ ಮಗ, ಯಾರ ಮನೆ, ಯಾವ ಭಾಷೆ, ಯಾವ ಜಾತಿ, ಕ್ಯಾಮ್ರಾಗ ಅದು ಗೊತ್ತಿರಲ್ಲ, ಅದನ್ನ ನೋಡೋ ಜನಕ್ಕೂ ಅದು ಗೊತ್ತಿರಲ್ಲ. ಆ ಪ್ರಸ್ತುತ ಪರಿಸ್ಥಿತಿಗೆ ಅದು ಜಸ್ಟಿಫೈ ಆಗಿದೆಯಾ, ನ್ಯಾಯ ಒದಗಿಸಿದೀವಾ, ಅಷ್ಟೇ ಮ್ಯಾಟ್ರ್ ಆಗತ್ತಲ್ಲಿ, ಬೇರೆ ಏನು ಮ್ಯಾಟ್ರ್ ಆಗಲ್ಲ. ಸೊ ನಾವು ಹೆಂಗೆ ಬಂದ್ವಿ, ಯಾಕೆ ಬಂದ್ವಿ, ಯಾವ ಥರ ಬಂದ್ವಿ ಅನ್ನೋದು ಏನೂ ಮುಖ್ಯ ಅಲ್ಲ. ಮುಖ್ಯ ನಾವು ಆ ಜಾಗದಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಅದು ನ್ಯಾಯ ಒದಗಿಸಿದ್ವ, ಅಷ್ಟೇ ಮುಖ್ಯ. ಸೊ ಅದೇ ಸತ್ಯ ಅನ್ಸುತ್ತೆ. ಐ ಥಿಂಕ್ ನನಗೇನೋ ಅನ್ಸೋದು,
ಪ್ರಿಪೇರ್ಡ್ ಆಗಿ ಬಂದು ಎಲ್ರಿಗೂ ಸಿನಿಮಾ ಜನ ಇಬ್ಬರು ಸ್ವಾಗತ ಮಾಡಿದ್ದಾರೆ. ಸೊ ಅದೇ ಥರ ಒಂದು ಅವು ಈಗ ಸ್ಟ್ರಗಲ್ ಅಂದರೆ ಎಲ್ರದ್ದು ಒಂದೇ ಥರ ಸ್ಟ್ರಗಲ್ ಇರಲ್ಲ. ಹೌದು, ಒಬ್ಬೊಬ್ರಿಗೂ ಒಂದೊಂದು ಚಾಲೆಂಜಸ್. ಅದೇ ಥರ ಗುರುನು ಸಾಕಷ್ಟು ಅವರ ಬದುಕಿನ ಸವಾಲುಗಳನ್ನ ಎದುರಿಸಿ ಇವತ್ತು ಒಂದು 6 ಇಯರ್ಸ್ನ ಟ್ರೈ ಮಾಡಿ ಇವತ್ತು ಈ ಸಿನಿಮಾ ಆಗ್ತಿದೆ ಅಂದರೆ ಅದ್ರ ಹಿಂದೆ ಒಂದು ಸಿನಿಮಾ ಟೇಕ್ ಆಫ್ ಆಗಬೇಕಿತ್ತು, ಆಗಲಿಲ್ಲ ಅಂದರೆ ಅವ್ರದ್ದಾದಂಥ ಒಂದು ಚಾಲೆಂಜಸ್ ಇರ್ತದಲ್ಲ. ಸೊ ಅಪ್ಪು ಸರ್ ಘಟನೆ ಆಗ್ಬೋದು, ಅದನ್ನು ಹ್ಯಾಂಡಲ್ ಮಾಡೋ ರೀತಿ, ಅದರಿಂದ ಕುಟುಂಬ ರಿಕವರ್ ಆಗೋದು, ಆ್ಯಂಡ್ ಅವರ ಫಾದರ್ ಇನ್ಸಿಡೆಂಟ್ ಆದಾಗ. ಸೊ ನಾವೆಲ್ಲ ಅಬ್ಸರ್ವ್ ಮಾಡಿದ್ರೆ ಅಷ್ಟು ಈಸಿ ಅಲ್ಲ ಸರ್, ಒಳಗಡೆ ಅಷ್ಟು ಒದ್ದಾಟ ಇರುತ್ತೆ, ಅದನ್ನ ಎಲ್ಲವನ್ನು ಜನರ ಮುಂದೆ ಹೇಳ್ಕೊಳಕ್ಕಾಗಲ್ಲ, ಅವ್ರದ್ದೇ ಆದಂಥ ಒಂದು ನಿಬಂಧನೆಗಳಿರುತ್ತೆ. ಸೊ ಅದ್ರ ಮಧ್ಯೆ ಇವತ್ತು ಇಷ್ಟೆಲ್ಲ ದಾಟ್ಕೊಂಬಂದು ಒಂದು ಸಿನಿಮಾ ಆಗ್ತೀವಿ. ಈಗ ನನ್ನ ಬದುಕು ನಂದೊಂಥರ ಚಾಲೆಂಜ್, ನಿಮ್ಮ ಬದುಕು ನಿಮ್ದೊಂಥರ, ಅವ್ರ ಬದುಕು. ಸೊ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ, ಒಬ್ರಿಗೆ ಒಂದು ಈಸಿ ಆದರೆ ಒಂದು ಕಷ್ಟ ಇರುತ್ತೆ, ಎಲ್ರಿಗೂ ಕಷ್ಟ ಇರಲ್ಲ, ಎಲ್ರಿಗೂ ಈಸಿ ಇರಲ್ಲ. ಸೊ ಈಗ ಆ ಮನೇಲಿ ಹುಟ್ಟಿರೋದು ಅವ್ರ ಪುಣ್ಯ, ಬಟ್ ಹಂಗನ್ಬಿಟ್ಟು ಅದು ಯಾವುದೇ ರೀತಿ ಮಾರ್ನಿಂಗ್ ಶೋವರೆಗೆ ಅಷ್ಟೇ ತಾನೆ ಅದೆಲ್ಲ ಒಂದು ಶೋಲ್ ಗೊತ್ತಾಗ್ಬಿಡುತ್ತೆ. ಸಿನಿಮಾ ಬಂದ್ಮೇಲೆ ಸಿನಿಮಾನೇ ಮಾತಾಡ್ಬೇಕು, ಬೇರೆ ಏನು ವರ್ಕ್ ಆಗಲ್ಲ, ಅದು ಸಾರ್ವಕಾಲಿಕ ಸತ್ಯ. ಸೊ ಅದಕ್ಕೆ ನಾವು ಎಷ್ಟು ಹಾನೆಸ್ಟ್ ಆಗಿರ್ತೀವೋ ಅಷ್ಟು ಅದು ನಮ್ಮನ್ನು ಕಾಪಾಡುತ್ತೆ. ಎಂಡ್ ಆಫ್ ದಿ ಡೇ ಟ್ಯಾಲೆಂಟ್ ಇದ್ರೆ ಎಲ್ಲರನ್ನು ಸಪೋರ್ಟ್ ಮಾಡ್ತಾರೆ, ಜನ ಇಲ್ಲ ಅಂದ್ರೆ ಯಾರನ್ನು ಖಂಡಿತ. ನನಗೆ ಪ್ರೀವಿಯಸ್ ವಿನಯ್ ಸರ್ ಸಿನಿಮಾನು ಹಂಗೆ ಅನಿಸ್ತು, ವಾವ್ ಏನ್ ಬೇರೆ ತರನೇ ಅನಿಸ್ತು, ಒಂದು ಸರಳ ಪ್ರೇಮ ಕತೆ. ಸೊ ಆ ವಿಷಯದಲ್ಲೂ ಅಷ್ಟೇ ಸರ್, ಈಗ ಲೈಕ್ ಈ ತರ ಸಿನಿಮಾಗಳು ಬರ್ತಿರೋದ್ರು ಹೊಂಬಾಳೆಲ್ಲೇ ಒಂದು ಹ್ಯೂಜ್ ಬ್ಯಾನರ್, ನಿಮಗಂತೂ ಈಗ ಒಂಥರ ತೋರ್ ಮಂದಿ ತರ ಇದೆ. ಸೊ ಆಬ್ವಿಯಸ್ಲಿ ನೀವು 100 crores ಟಚ್ ಮಾಡಿದ್ರು ಹೊಂಬಾಳೆಯಲ್ಲಿ ಫಸ್ಟ್ ಟೈಮ್, ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಈ ಸಂಸ್ಥೆ ಜೊತೆ ಕೆಲಸ ಮಾಡಿ? ತುಂಬ ಖುಷಿ ಆಗುತ್ತೆ, ಅಂದರೆ ಪ್ರೋಗ್ರೆಸಿವ್ ಆಗಿರೋ ಜನ ಅವರು, ಅವ್ರಿಗೆ ಯಾವುದೇ ರೀತಿಯ ಸೆಕೆಂಡ್ ಥಾಟ್ ಇಲ್ಲ, ಹಿಡನ್ ಅಜೆಂಡಾಸ್ ಇಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾಲಿ ಕೆಲಸ ಮಾಡಿದವ್ರು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಕುಟುಂಬಗಳು ಚೆನ್ನಾಗಿರಬೇಕು, ಆ ಒಂದು ಸ್ಪೇಸ್ನ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ನಮ್ಮ ಕುಟುಂಬಗಳೆಲ್ಲ ನೆಮ್ಮದಿಯಾಗಿರುತ್ತೆ ಅವ್ರ ಬ್ಯಾನರಲ್ಲಿ ಮಾಡುವಾಗ, ನಾನಂತಲ್ಲ ಎಂಡ್ ಟೆಕ್ನಿಷಿಯನು ನೆಮ್ಮದಿಯಾಗಿರ್ತಾನೆ, ಯಾಕಂದರೆ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಹೋಗುತ್ತೆ, ನಡೆಸ್ಕೊಳ್ಳೋ ರೀತಿ. ಒಂದು ಸಿನಿಮಾ ಗೆದ್ದರೆ ಎಲ್ಲರೂ ಶೇರ್ ಕೊಡ್ತಾರೆ. ನೀವು ರಾಜ್ಕುಮಾರ ಇಂದ ಶುರು ಮಾಡಿದ್ರು, ಹೌದು, ಸಿನಿಮಾ ಗೆದ್ಮೇಲೆ ಎಲ್ರಿಗೂ ಬೋನಸ್ ಕೊಟ್ಟರು, KGF 1 ಕೊಟ್ಟರು, KGF 2 ಕೊಟ್ಟರು, ಕಾಂತಾರ ಕೊಟ್ಟರು. ಸೊ ತಮ್ಮ ಖುಷಿಯನ್ನು ತಮ್ಮ ಲಾಭವನ್ನು ಎಲ್ಲರ ಜೊತೆ ಹಂಚ್ಕೋತಾರೆ. ಸೊ ಆ ಥರ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದು ಆಶ್ಚರ್ಯ ಅಲ್ಲ, ಯಾಕಂದರೆ ಅವ್ರ ಗುಣ ಅವ್ರ ಮತ್ತು ಅವರು ಬೇರೂರು ಇರೋದು ಇಲ್ಲಿ ಕನ್ನಡದಲ್ಲಿ, ಆಮೇಲೆ ಎಲ್ಲ ಥರ ಸಿನಿಮಾನೂ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲರ ಜೊತೆನೂ ಟ್ರೈ ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹೊಂಬಾಳೆ ಸಂಸ್ಥೆ ಇನ್ನಷ್ಟು ವರ್ಷ ಅವರು ಸಿನಿಮಾ ಉದ್ಯಮದಲ್ಲಿ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಹೀಗೆ ಇರಲಿ, ಅವರು ಚೆನ್ನಾಗಿದ್ದರೆ ಒಂದಷ್ಟು ಕುಟುಂಬಗಳು ಚೆನ್ನಾಗಿರುತ್ತೆ, ಆ ಥರ ಒಂದು ಕುಟುಂಬದವನು ನಾನು ಕೂಡ. ಸೊ ನಾನು ಈ ಸಂಸ್ಥೆಗೆ ಸಿನಿಮಾ ಮಾಡೋಕೆ ಶುರು ಮಾಡಿದ್ಮೇಲೆ ಒಂದು ಪ್ರೋಗ್ರೆಷನ್ನೇ ನೋಡಿದ್ದೀನಿ ಹೊರತು. ಹೌದು, ಆಮೇಲೆ ಅಪ್ಪು ಸರು ಅಷ್ಟೇ ತುಂಬ ಖುಷಿಪಟ್ಟು ಮಾಡ್ತಾಯಿದ್ರು, ಅವ್ರ ಬ್ಯಾನರ್ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಯುವರತ್ನ ಆದಮೇಲೆ 5 ಸಿನಿಮಾ ಅಪ್ಪು ಅವ್ರದ್ದಿತ್ತು ಹೊಂಬಾಳೆಯಲ್ಲಿ, 5 ಸಿನಿಮಾಗಳಿತ್ತು. ಸೊ ಆ ಥರ ಒಂದು ಪ್ರೀತಿ ವಿಶ್ವಾಸ, ಆ ಸಂಸ್ಥೆ ಯಾವಾಗಲೂ ಚೆನ್ನಾಗಿರಲಿ, 4 ಜನರು ಅವ್ರು ಚೆನ್ನಾಗಿದ್ದರೆ ಒಂದು 4 ಕುಟುಂಬ ಚೆನ್ನಾಗಿರುತ್ತೆ ಅಷ್ಟೇ. ಎಸ್ ಸರ್, ಫೈನಲಿ ರೈಸ್ ಬಿಗಿನ್ಸ್ March 29th. ಎಸ್, ಏನು ಹೇಳ್ತೀರಾ ಸರ್? ಓವರ್ ಟು ಯು. ಯುವ ಚಿತ್ರ ನನ್ನ ಮೊದಲನೇ ಸಿನಿಮಾ, March 29 ರಿಲೀಸ್ ಆಗ್ತಾಯಿದೆ. ನಾವೆಲ್ಲರೂ ಸೇರಿ ಕಷ್ಟಪಟ್ಟು ನಿಮಗೋಸ್ಕರ ಸಿನಿಮಾ ಮಾಡಿದ್ದೀವಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಸ್, 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಕುಟುಂಬ ಸಮೇತ ಬನ್ನಿ, ನೀವು 100% ಸಿನಿಮಾನ ಎಂಜಾಯ್ ಮಾಡ್ತೀರಾ, ನಿಮ್ಮ ಆಶೀರ್ವಾದ, ನಮಗೆ ಶ್ರೀರಕ್ಷಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.